ಪ್ರಕಟಣೆ ಬರೆದ ಪುಸ್ತಕ ಮೊದಲನೇ ಅಧ್ಯಾಯ ಒಂದನೇ ಮತ್ತು ಎರಡನೇ ವಚನದಲ್ಲಿ ನಾವು ನೋಡ್ತಾ ಬಂದು ಇದು ಯೇಸು ಕ್ರಿಸ್ತನ ಪ್ರಕಟಣೆ ಇದು ಯೇಸು ಕ್ರಿಸ್ತನಿಂದ ನೇರವಾಗಿ ಬಂದಂತ ಪ್ರಕಟಣೆಯಾಗಿದೆ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದು ತನ್ನ ಪ್ರಾಣವನ್ನು ಕೊಟ್ಟು ಜೀವಿತನಾಗಿ ಎದ್ದು ಪರಲೋಕಕ್ಕೆ ಹೋದ ಮೇಲೆ ತಂದೆಯಿಂದ ಎಲ್ಲ ವಿವರವನ್ನು ಪಡೆದು ಒಬ್ಬ ದೂತನ ಮೂಲಕ ತನ್ನ ಶಿಷ್ಯನಾದಂತ ಯೋಹಾನಿಗೆ ಅದನ್ನ ಪ್ರಕಟ ಮಾಡಿದ ಇದನ್ನ ಪ್ರಕಟ ಮಾಡಿದಂತ ಉದ್ದೇಶ ಪ್ರಕಟಣೆ 22:16 ಸಭೆಗಳ ಪ್ರಯೋಜನಾರ್ಥವಾಗಿ ಇದು ಬರೆಯಲ್ಪಟ್ಟಿದೆ ಎಂಬುದಾಗಿ ಓದ್ತೇವೆ ಈ ಸಭಾ ಕಾಲದಲ್ಲಿ ಜೀವಿಸುವಂತ ನಮಗೆ ನಿಮಗೆ ಇದು ನಮ್ಮ ಎಚ್ಚರಿಕೆಗೋಸ್ಕರವಾಗಿ ಕರ್ತನು ಬರೆದುಕೊಟ್ಟಿದ್ದಾನೆ ಈ ಪ್ರಕಟಣೆ ಬರೆದ ಪುಸ್ತಕ ಇದು ಒಂದು ಪ್ರವಾದನೆ ಪುಸ್ತಕವಾಗಿದೆ ಎಂಬುದಾಗಿ ಪ್ರಕಟಣೆ 22ನೇ ಅಧ್ಯಾಯದಲ್ಲಿ ಅನೇಕ ವಚನಗಳನ್ನು ನಾವು ನೋಡಿದ್ದೇವೆ ಇದು ಒಂದು ಪ್ರವಾದನ ಪುಸ್ತಕ ದೇವರು ಪರಲೋಕದ ಸಂಗತಿಗಳ ಮುಂದೆ ಆಗುವಂತ ಸಂಗತಿಗಳನ್ನ ನಮಗೆ ಪ್ರಕಟ ಮಾಡಿರುವಂತ ಈ ಸಂಗತಿಗಳು ಇದಾಗಿರುವುದರಿಂದ ಇದು ಪ್ರವಾದನೆಯಾಗಿದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಓದ್ತೇವೆ ಪ್ರಕಟಣೆ 1:3 ನೀವು ಓದುವಾಗ ಈ ವಾಕ್ಯಗಳನ್ನು ಓದುವವನಾಗಲಿ ಕೇಳಿಸಿಕೊಳ್ಳುವವನೇ ಅದನ್ನ ಕೈಕೊಂಡು ನಡೆಯುವವನಾಗಲಿ ಅವನು ಧನ್ಯನು ಎಂಬುದಾಗಿ ಓದ್ತೇವೆ ಇದು ಯಾಕಂದ್ರೆ ಈ ಪುಸ್ತಕಕ್ಕೆ ಇರುವಂತ ಪ್ರಾಮುಖ್ಯತೆಯನ್ನ ಇದು ತೋರಿಸುವುದಾಗಿದೆ ದೇವರ ವಾಕ್ಯದಲ್ಲಿ ನಾವು ಆದಿಕಾಂಡದಿಂದ ಹಿಡಿದು ಪ್ರಕಟಣೆವರೆಗೂ ಇಂಥ ಒಂದು ವಾಕ್ಯವನ್ನ ನಾವು ನೋಡುವುದಿಲ್ಲ ಯಾಕಂದ್ರೆ ಈ ಸಬ್ಜೆಕ್ಟ್ ಅನ್ನ ನಾವು ಅನೇಕರು ತಿಳಿಯದೆ ಅರ್ಥ ಮಾಡಿಕೊಳ್ಳದೆ ಕಲಿಯದು ಲೋಕಯಾತ್ರೆ ಮುಗಿಸ್ತೇವೆ ಇದಕ್ಕೆ ಸೈತಾನ ಕೊಡುವಂತ ಅನೇಕ ಸಂಗತಿಗಳನ್ನು ನಮ್ಮ ಮುಂದೆ ತರ್ತಾನೆ ಒಂದು ಹೆಚ್ಚಿನ ಕಡೆಯಲ್ಲಿ ಇದು ಈ ವಾಕ್ಯ ಭಾಗವನ್ನ ಅಭ್ಯಾಸ ಮಾಡುವುದಿಲ್ಲ ಕಾರಣ ಏನಂದ್ರೆ ಇದು ಕಷ್ಟಕರವಾದಂತ ಸಬ್ಜೆಕ್ಟ್ ಎಂಬ ಯೋಚನೆ ಒಂದು ಎರಡನೇದಾಗಿ ಈ ಪ್ರಕಟಣೆ ಬರೆದ ಪುಸ್ತಕವನ್ನ ಅರ್ಥವಾಗುವುದಿಲ್ಲ ಒಂದು ಮತ್ತೆ ಇದು ಅಷ್ಟು ನಮಗೆ ಅವಶ್ಯಕತೆ ಇಲ್ಲ ಎಂಬ ಯೋಚನೆಯನ್ನ ಕೊಡುವವನಾಗಿದ್ದಾನೆ ಈ ಯೋಚನೆ ಬರುವಂತದ್ದು ಸೈತಾನಿಂದಲೇ ಯಾಕಂದ್ರೆ ಪ್ರಕಟಣೆ ಬರೆದ ಪುಸ್ತಕದಲ್ಲಿ ಸೈತಾನನ ನಾಶನವನ್ನು ಕುರಿತು ನಾವು ಓದ್ತೇವೆ ಸೈತಾನನು ಅಷ್ಟು ಸುಲಭದಲ್ಲಿ ಈ ಪ್ರಕಟಣೆ ಬರೆದ ಪುಸ್ತಕವನ್ನ ಅಭ್ಯಾಸ ಮಾಡಲಿಕ್ಕೆ ಬಿಡುವುದಿಲ್ಲ ನಾನು ಒಂದು ಕಡೆ ನಾನು ಈ ಪ್ರಕಟಣೆ ಬರೆದ ಪುಸ್ತಕವನ್ನ ಪ್ರಾರಂಭ ಮಾಡುವಾಗ ಒಬ್ಬ ಸ್ತ್ರೀ ನನಗೆ ಈ ರೀತಿ ಹೇಳಿದ್ರು ಒಬ್ಬ ಸಿಸ್ಟರ್ ಯಾಕೆ ಬ್ರದರ್ ನೀವು ಈ ಪುಸ್ತಕವನ್ನ ತಗೊಂಡಿದ್ದೀರಿ ಈ ಪುಸ್ತಕವನ್ನ ಅಭ್ಯಾಸ ಮಾಡಬಾರದು ಅಂತ ಹೇಳಿದ್ರು ಯಾಕೆ ಅಂತ ಕೇಳಿದೆ ಅವ್ರು ಹೇಳಿದ್ರು ನನಗೆ ಈ ಪ್ರಕಟಣೆ ಬರೆದ ಪುಸ್ತಕವನ್ನ ಯಾರು ತಗೊಳ್ತಾರೆ ಅವರು ಸಭೆಯಲ್ಲಿ ಗೊಂದಲ ಆಗಿ ಸಭೆಯಿಂದ ಆಚೆ ಹೋಗ್ತಾರೆ ಒಂದು ಎರಡನೇದಾಗಿ ಅವರು ಈ ಲೋಕದಲ್ಲಿ ಇರುವುದೇ ಇಲ್ಲ ಮುಗಿಸುವವರೆಗೂ ಅವ್ರು ಇರುವುದೇ ಇಲ್ಲ ಇದು ನಡೀತಾ ಇರುವಂತದ್ದು ನೀವ್ ಯಾಕೆ ತಗೊಂಡಿದ್ದೀರಿ ಅಂತ ಹೇಳಿದ್ರು ನಾನು ಹೇಳಿದೆ ಪರವಾಗಿಲ್ಲ ಚಿಂತೆ ಇಲ್ಲ ನಾನು ಇದನ್ನ ಮಾಡ್ಲೇಬೇಕು ಮಾಡೇ ಮಾಡ್ತೀನಿ ಅಂತ ಹೇಳಿ ಈಗಾಗಲೇ ನಾನು ಬೆಂಗಳೂರು ಮೈಸೂರು ಮತ್ತೆ ಮಳವಳ್ಳಿ 10 ಸಭೆಗಳಲ್ಲಿ ಈ ಪ್ರಕಟಣೆ ಬರೆದ ಪುಸ್ತಕವನ್ನ ಕಳೆದ 15 ವರ್ಷದಿಂದ ಪೂರ್ಣ ಮಾಡಿದ್ದೇನೆ ಹೀಗಾಗಿ ಈ ದಿವಸ ಈ ಪ್ರಕಟಣೆ ಬರೆದ ಪುಸ್ತಕವನ್ನ ಕಲಿಯುವಾಗ ನಾನು ಒಂದು ಗಂಭೀರವಾದಂತ ಒಂದು ಎಚ್ಚರಿಕೆಯನ್ನ ಗಂಭೀರವಾದಂತ ಒಂದು ಸತ್ಯವನ್ನ ನಿಮ್ಮೆಲ್ಲರಿಗೂ ತಿಳಿಸ್ಲಿಕ್ಕೆ ನಾನು ಬಯಸ್ತೇನೆ ದಯಮಾಡಿ ತಪ್ಪು ಭಾವಿಸ್ಬೇಡಿ ಈ ಪ್ರಕಟಣೆ ಬರೆದ ಪುಸ್ತಕದ ಬಗ್ಗೆ ಅನೇಕ ಬೋಧನೆಗಳು ಈ ದಿವಸ ಇದೆ ಈ ಬೋಧನೆಗಳಲ್ಲಿ ಯಾವುದು ಸರಿ ಯಾವುದು ತಪ್ಪು ಎಂಬುದನ್ನ ಹೇಳಲಿಕ್ಕೆ ನಾನು ಇಲ್ಲಿ ಬಂದಿದ್ದೆ ಈ ಸತ್ಯವೇದದಲ್ಲಿ ಪ್ರಕಟಣೆ ಬರೆದ ಪುಸ್ತಕದಲ್ಲಿ ಅನೇಕ ಸಂಗತಿಗಳು ಸೂಚ್ಯವಾಗಿ ಹೇಳಲ್ಪಟ್ಟಿದೆ ಅದಕ್ಕೆ ಉತ್ತರವನ್ನ ಸತ್ಯವೇದದ ಇತರ ಪುಸ್ತಕಗಳಲ್ಲಿ ನಾವು ಕಂಡುಕೊಳ್ಳಬೇಕಾಗಿದೆ ಹೀಗಿರುವುದರಿಂದ ಅನೇಕರು ಅನೇಕ ರೀತಿಯಲ್ಲಿ ಇದನ್ನ ವರ್ಣನೆ ಮಾಡ್ತಾರೆ ಈ ವರ್ಣನೆ ಅವರು ಮಾಡುವುದು ತಪ್ಪು ನಾನು ಮಾಡುವುದು ಸರಿ ಎಂಬ ಸಂಗತಿಯನ್ನ ನಾನು ಹೇಳಲಿಕ್ಕೆ ಬಂದಿದ್ದೆ ನಾನು ಸತ್ಯವೇದದಲ್ಲಿ ಇರುವಂತ ಈ ಪ್ರಕಟಣೆ ಬರೆದ ಪುಸ್ತಕದಲ್ಲಿ ಇರುವಂತ ಸಂಗತಿಗಳನ್ನ ನೀವು 1 ಪೇತ್ರ 1:20 ಓದ್ತೀರಿ ಪ್ರವಾದನೆಗಳನ್ನ ಯಾರು ಮನುಷ್ಯ ಬುದ್ಧಿಯಿಂದ ವರ್ಣನೆ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ ಹಾಗಂದ್ರೆ ಈ ಪ್ರವಾದನೆಯನ್ನ ನಾವು ಅರ್ಥೈಸುವಾಗ ನಮಗೆ ಒಂದು ಚೌಕಟ್ಟಿದೆ ಈ ನನಗೆ ಜ್ಞಾನ ಇದೆ ಅಂತ ಹೇಳಿ ನಾನು ಇದನ್ನ ಸತ್ಯವೇದದ ವಚನಗಳನ್ನು ತಗೊಂಡು ನನ್ನ ಇಷ್ಟ ಬಂದ ಹಾಗೆ ಅದನ್ನ ಅರ್ಥೈಸಲಿಕ್ಕೆ ಬರುವುದಿಲ್ಲ ದೇವರು ಒಂದು ಚೌಕಟ್ಟಿಟ್ಟಿದ್ದಾನೆ ಆ ಚೌಕಟ್ಟನ್ನ ಮೀರಿ ನಾನು ಇದನ್ನ ಅರ್ಥೈಸಲಿಕ್ಕೆ ಬರುವುದಿಲ್ಲ ಹೀಗಿರುವುದರಿಂದ
ನಾನು ಈ ಪ್ರಕಟಣೆ ಬರೆದ ಪುಸ್ತಕದಲ್ಲಿ ನಿಮಗೆ ಬೋಧಿಸಲಿಕ್ಕೆ ಹೋಗುವಾಗ ಯಾವುದನ್ನು ಕೂಡ ಆಧಾರ ವಚನ ತೋರಿಸದೆ ಯಾವುದನ್ನು ಕೂಡ ನಾನು ಹೇಳುವುದಿಲ್ಲ ಒಪ್ಪಿಕೊಳ್ಳುವುದು ಇಲ್ಲ ಈ ಕಾರಣದಿಂದ ನೀವು ದಯಮಾಡಿ ಯಾರು ಕೂಡ ಚಿಂತಿತರಾಗಬೇಡಿ ಆಮೇಲೆ ಈ ದಿವಸವೇ ನನಗೆ ಅನೇಕ ಪ್ರಶ್ನೆಗಳಿದೆ ಅಂತ ನೀವು ನಮ್ಮ ಮುಂದೆ ಬರಬೇಡಿ ಕಾರಣ ಇಷ್ಟೇ ನಾವು ಇನ್ನೂ ಕೂಡ ಪ್ರಕಟಣೆ ಬರೆದ ಪುಸ್ತಕಕ್ಕೆ ಎಂಟ್ರ ಆಗಿಲ್ಲ ಒಂದು ವೇಳೆ ಪ್ರಕಟಣೆ ಬರೆದ ಪುಸ್ತಕವನ್ನು ನಾನು ಮುಕ್ತಾಯ ಮಾಡುವಾಗ ನಾನು ನೆನೆಸುತ್ತೇನೆ ನಿಮ್ಮ ಮನಸ್ಸಿನಲ್ಲಿ ಇದ್ದಂತ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರವನ್ನ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ನಾನು ಭಾವಿಸುತ್ತೇನೆ ಯಾಕಂದ್ರೆ ಈಗಾಗಲೇ ನಾನು 10 ಸಭೆಗಳಲ್ಲಿ ಅವರಿಗೆ ಇದ್ದಂತ ಅನೇಕ ಗೊಂದಲಗಳು ಸಮಸ್ಯೆಗಳನ್ನ ಪರಿಪೂರ್ಣವಾಗಿ ದೇವರ ವಾಕ್ಯದಿಂದ ನಾವು ಕಂಡುಕೊಂಡಿದ್ದೇವೆ ಈ ಕಾರಣದಿಂದ ನಾನು ನಿಮಗೆ ಸ್ಪಷ್ಟವಾಗಿ ಹೇಳ್ತೇನೆ ತಾಳ್ಮೆಯಿಂದ ನಾವು ಹೇಳುವಂತ ದೇವರ ವಾಕ್ಯವನ್ನ ಕೇಳಿಕೊಳ್ಳ್ರಿ ಆಮೇಲೆ ನೀವು ರೆಫರೆನ್ಸ್ ಅನ್ನು ಕೂಡ ಬರಕೊಳ್ಳ್ರಿ ನಾನು ಯಾವುದನ್ನು ಕೂಡ ರೆಫರೆನ್ಸ್ ಇಲ್ಲದಂತ ಸಂಗತಿಗಳನ್ನ ನನ್ನ ಯೋಚನೆಯಿಂದ ಬಂದ ಸಂಗತಿಗಳನ್ನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡಲಿಕ್ಕೆ ಬರುವುದಿಲ್ಲ ಯಾವುದನ್ನ ನಾನು ಹೇಳಬೇಕಾದರೂ ಕೂಡ ಅದಕ್ಕೆ ತಕ್ಕ ಆಧಾರವನ್ನ ನಾನು ದೇವರ ವಾಕ್ಯದಿಂದ ನಿಮಗೆ ತೋರಿಸ್ತೇನೆ ಇನ್ನು ಈ ಆಧಾರ ವಚನಗಳನ್ನು ಕೂಡ ಅನೇಕರು ಅನೇಕ ರೀತಿಯಲ್ಲಿ ಅರ್ಥೈಸಿಕೊಳ್ಳುತ್ತಾರೆ ಒಂದು ಸಲ ಒಬ್ಬ ವ್ಯಕ್ತಿ ಥಿಯಾಲಜಿ ಕಾಲೇಜ್ ಸೇರ್ಲಿಕ್ಕೆ ಬಂದಂತೆ ಬೈಬಲ್ ನಾನು ಒಬ್ಬ ದೊಡ್ಡ ಬೋಧಕನಾಗಬೇಕು ಸೇವಕನಾಗಬೇಕು ಅಂತ ಹೇಳಿ ಈ ಬೈಬಲ್ ಕಾಲೇಜಿಗೆ ಸೇರ್ಲಿಕ್ಕೆ ಬಂದ ಬರುವಾಗ ಬೈಬಲ್ ಕಾಲೇಜಿನ ಅವರು ಹೇಳಿದ್ರು ನೀನು ಸತ್ಯವೇದದ ಜ್ಞಾನ ಬೇಕು ನಿನಗೆ ಅದರಿಂದ ನಾವು ಒಂದು ವಾರ ಬಿಟ್ಟು ನಿನಗೆ ಇಂಟರ್ವ್ಯೂ ಮಾಡ್ತೇವೆ ಸಂದರ್ಶನ ಮಾಡ್ತೇವೆ ಆ ಸಂದರ್ಶನದಲ್ಲಿ ನೀನು ವಾಕ್ಯವನ್ನು ಏನು ತಿಳ್ಕೊಂಡಿದ್ಯಾ ನೋಡಿ ನಾವು ನಿಮ್ಮನ್ನ ಕಾಲೇಜಿಗೆ ಅಡ್ಮಿಟ್ ಮಾಡ್ಕೊಳ್ತೇವೆ ಅಂತ ಹೇಳಿ ಕಳಿಸಿದ್ರು ಇವನು ಓದನು ದೇವರ ವಾಕ್ಯವನ್ನ ಅಲ್ಪ ಸ್ವಲ್ಪ ಓದಿಕೊಂಡು ಬಂದ ಸಂದರ್ಶನದಲ್ಲಿ ಕೇಳಿದ ಏನು ಜ್ಞಾನ ಇದೆ ನಿನಗೆ ಸತ್ಯವೇದದಲ್ಲಿ ಹೇಳು ಅಂತ ಹೇಳಿ ಇವನು ಪ್ರಾರಂಭ ಮಾಡಿದ ಆದಾಮ ವಾಕಿಂಗ್ ಹೋಗಿದ್ದ ಹವ್ವಳು ಹಣ್ಣು ಕಿತ್ಕೊಂಡು ಕಾಯ್ತಾ ಇದ್ಲು ಆದಾಮ ವಾಕಿಂಗ್ನಿಂದ ಬಂದ ತಕ್ಷಣ ಹಣ್ಣು ಕೊಟ್ಲು ಹಣ್ಣನ್ನು ತಿಂದ ತಕ್ಷಣ ಆದಾಮ ಬಟ್ಟೆ ಒಲಿಲಿಕ್ಕೆ ಶುರು ಮಾಡ ಪ್ರಾರಂಭ ಮಾಡಿದ ದಾವಿದನು ಗೊಲಿಯಾತನನ್ನ ಕೊಲ್ಲಿಕ್ಕೆ ಕಲ್ಲು ಹುಡುಕ್ತಾ ಇದ್ದ ಎಲೀಷನು ಕೊಡ್ಲಿ ತೇಲಿಸ್ಬಿಟ್ಟು ದಾವಿದನು ಕೊಟ್ಟ ದಾವಿದನು ಗೊಲಿಯಾತನನ್ನ ಕೊಲ್ಲುವುದನ್ನು ನೋಡಿ ಸೌಲನಿಗೆ ದೆವ್ವ ಹಿಡ್ಕೊಂಡು ದೆವ್ವವನ್ನ ಬಿಡಿಸ್ಲಿಕ್ಕೆ ದಾವಿದನು ಕಿನ್ನರಿ ಬಾರಿಸುವಾಗ ದೀರ್ಘ ನಿದ್ರೆಯಲ್ಲಿದ್ದಂತ ಸಮುವೇಲನು ಎದ್ದು ನನ್ನ ನಿದ್ಯನ್ ಯಾಕೆ ಭಂಗ ಮಾಡಿದಿ ಅಂತ ಹೇಳ್ದ ಈ ರೀತಿಯಲ್ಲಿ ಇವನು ಮುಂದುವರಿಸ್ದ ಇದನ್ನ ನೋಡ್ತಾ ಇದ್ದಂತ ನಾಮಾನನು ಯೋರ್ಧನ ಒಳಗೆ ಹಾರದ ಯೋರ್ಧನ ಒಳೆಯಲ್ಲಿ ಕೊಚ್ಚಿಕೊಂಡು ಹೋಗ್ತಾ ಇದ್ದ ಆಗ ಅವನಿಗೆ ಎಲಿಯನ್ನು ಬಿಸಾಕಿದಂತ ಕಂಬಳಿ ಸಿಕ್ತು ಆ ಕಂಬಳಿಯನ್ನು ಹಿಡೀಲಿಕ್ಕೆ ಹೋಗಿ ಯೋರ್ಧನ ಒಳೆ ಭಾಗ ಆಯಿತು ನಾಮಾನನು ದಡ ಸೇರ್ದ ನನ್ನ ದೇವ ಮಕ್ಕಳೇ ಈ ವ್ಯಕ್ತಿ ಹೇಳಿದಂತ ಮಾತು ಎಲ್ಲವೂ ಸತ್ಯವೇದದಲ್ಲಿರುವ ಸಂಗತಿಗಳೇ ಸತ್ಯವೇದದಲ್ಲಿ ಇಲ್ಲದಂತ ಸಂಗತಿಯನ್ನ ಯಾವುದು ಹೇಳಲಿಲ್ಲ ಅವನು ಎಲ್ಲವೂ ಅದೇ ಸತ್ಯವೇದದಲ್ಲಿ ಇರುವ ಸಂಗತಿಗಳೇ ಆದರೆ ಅವನು ಅರ್ಥೈಸಿಕೊಂಡಂತ ರೀತಿ ಬೇರೆ ಈ ದಿವಸ ನಾವು ನೀವು ಹಾಗೇನೆ ಈ ಪ್ರಕಟಣೆ ಬರೆದ ಪುಸ್ತಕವನ್ನ ಅಭ್ಯಾಸ ಮಾಡುವಾಗ ನಾನು ರೆಫರೆನ್ಸ್ಗಳನ್ನ ಕೊಡ್ತೇನೆ ರೆಫರೆನ್ಸ್ಗಳನ್ನ ಕೊಡುವಾಗಲೂ ಕೂಡ ನನಗೆ ಇತಿಮಿತಿ ಇದೆ ನಾನು ಅದನ್ನ ನನ್ನ ಜ್ಞಾನದ ಪ್ರಕಾರ ಆ ವಚನಗಳನ್ನು ಅರ್ಥೈಸಲಿಕ್ಕೆ ಬರುವುದಿಲ್ಲ ಯಾವ ಮೂಲ ಯಾವ ಉದ್ದೇಶದಿಂದ ವಚನಗಳು ಬರೆಯಲ್ಪಟ್ಟಿದೆ ಆ ಉದ್ದೇಶದ ಮೂಲಕವಾಗಿಯೇ ನಾನು ನಿಮಗೆ ಬೋಧನೆ ಮಾಡಬೇಕಾಗ್ತದೆ ಈ ಕಾರಣದಿಂದ ನಾವು ಪ್ರಕಟಣೆ ಬರೆದ ಪುಸ್ತಕವನ್ನ ಅಭ್ಯಾಸ ಮಾಡಲಿಕ್ಕೆ ಹೋಗುವಾಗ ಇದನ್ನೆಲ್ಲ ನೀವು ಮನಸ್ಸಿನಲ್ಲಿ ಇಟ್ಟುಕೊಳ್ಳ್ರಿ ಪೂರ್ವಾಗ್ರಹ ಪೀಡಿತರಾಗಿ ನಾವು ಇಲ್ಲಿ ಕೂತುಕೊಳ್ಳುವುದು ಬೇಡ ಯಾಕಂದ್ರೆ ಅನೇಕ ರೀತಿಯಾದಂತ ಬೋಧನೆಗಳಿದೆ ಅದನ್ನ ನಾವು ಮನಸ್ಸಿನಲ್ಲಿ ಇಟ್ಕೊಂಡು ಅದು ಸರಿ ಇದು ತಪ್ಪು ಎಂಬುದಕ್ಕೆ ನಾವು ಬಂದಿಲ್ಲ ನಾವು ಸತ್ಯವೇದದಿಂದ ಏನನ್ನ ಕಲಿಬೇಕು ಏನನ್ನ ಕಲಿತೇವೆ ಇದರಿಂದ ನನಗೆ ಪ್ರಯೋಜನ ಇದೆಯೋ ಇದು ಸರಿಯಾದ ಬೋಧನೆಯ ನಾವು ದೇವರ ವಾಕ್ಯದ ಅನುಸಾರವಾಗಿದೆ ಎಂಬುದನ್ನು ತಿಳ್ಕೊಂಡು ನಾವು ಅದನ್ನ ಅನುಸರಿಸಬೇಕು ಇದನ್ನ ಬಹಳ ಎಚ್ಚರಿಕೆಯಿಂದ ನೀವು ಪಾಲಿಸ್ತೀರಿ ಅಂತ ನಾನು ಭಾವಿಸ್ತೇನೆ ಈಗ ಕಳೆದ ದಿವಸ ನಾವು ನೋಡುವಾಗ ಈ ಪ್ರಕಟಣೆ ಬರೆದ ಪುಸ್ತಕದಲ್ಲಿ ವಾಕ್ಯ ಭಾಗವನ್ನ ಮೂರು ಭಾಗ ಮಾಡಿ ಅಭ್ಯಾಸ ಮಾಡಬೇಕು ಪ್ರಕಟಣೆ ಬರೆದ ಪುಸ್ತಕ 1:19 ನೀನು ಕಂಡವುಗಳು ಈಗ ನಡೆಯುತ್ತಿರುವುಗಳು ಮುಂದೆ ಆಗಬೇಕಾದವುಗಳು ಮೂರು ಭಾಗ ಮಾಡಿ ಅದೇ ನೀನು ಕಂಡವುಗಳು ಅಂತ ಹೇಳುವಾಗ ಅದು
ಯೇಸುಸ್ವಾಮಿಯ ದರ್ಶನ ಪುನರುತ್ಥಾನ ಹೊಂದಿದ ಯೇಸುಸ್ವಾಮಿ ದರ್ಶನ ಪ್ರಕಟಣೆ ಬರೆದ ಪುಸ್ತಕ ಒಂದರಲ್ಲಿ ಮೊದಲನೇ ಅಧ್ಯಾಯ ನೀ ಈಗ ನಡೆಯುತ್ತಿರುವಂಥದ್ದು ಯೋಹಾನನ ಇದ್ದಂತ ಸಮಯ ಸಭಾಕಾಲ ಈಗ ನಡೀತಾ ಇರುವಂಥದ್ದು ಸಭಾಕಾಲ ಈ ಸಭಾಕಾಲವನ್ನು ಏಳು ಭಾಗ ಮಾಡಿ ಏಳು ಸಭೆಗಳಾಗಿ ವಿಂಗಡಿಸಿ ಸಭೆಯು ಒಂದೊಂದು ಕಾಲದಲ್ಲಿ ಯಾವ ಸ್ಥಿತಿಯಲ್ಲಿ ಇರ್ತದೆ ಕ್ರಿಸ್ತನು ಸಭೆಗೋಸ್ಕರ ಬರುವವರೆಗೂ ಯಾವ ಯಾವ ಹಂತಗಳನ್ನ ಸಭೆ ಜಾರಿ ಹೋಗ್ತದೆ ಎಂಬುದನ್ನ ಈ ಭಾಗದಲ್ಲಿ ಕಲಿತೇವೆ ಈಗ ನಡೆಯುತ್ತಿರುವಂಥವು ಎರಡು ಮತ್ತೆ ಮೂರನೇ ಅಧ್ಯಾಯ ಮುಂದೆ ಆಗಬೇಕಾದವುಗಳು ಯಾವುದು ಸಭಾಕಾಲದ ನಂತರ ಆಗಬೇಕಾದಂತ ಸಂಗತಿಗಳು ಅದು ನಾಲ್ಕನೇ ಅಧ್ಯಾಯದಿಂದ ಇಪ್ಪತ್ತೆರಡನೇ ಅಧ್ಯಾಯದವರೆಗೂ ನಾವು ಕಲೀಲಿಕ್ಕೆ ಹೋಗ್ತೇವೆ ನಾನು ಇನ್ನೂ ಕೂಡ ನಾಲ್ಕನೇ ಅಧ್ಯಾಯಕ್ಕೆ ಎಂಟ್ರಿ ಆಗ್ಲಿಲ್ಲ ಯಾಕಂದ್ರೆ ಈ ಪ್ರಕಟಣೆ ಬರೆದ ಪುಸ್ತಕಕ್ಕೆ ಪೂರಕವಾಗಿ ಈ ಪ್ರಕಟಣೆ ಬರೆದ ಪುಸ್ತಕ ಅಂತ ಹೇಳುವಾಗ ಇದು ಮುಖ್ಯವಾಗಿ ಇಸ್ರಾಯೇಲ್ ಜನರ ಜೊತೆಯಲ್ಲಿ ದೇವರು ತನ್ನ ಕಾರ್ಯವನ್ನ ಪ್ರಾರಂಭ ಮಾಡ್ತಾನೆ ಯಾಕಂದ್ರೆ ಅನ್ಯ ಜನಾಂಗಗಳು ದೇವರಾಜ್ಯವನ್ನು ಸೇರುವ ಕಾಲ ಅಂದ್ರೆ ಕೃಪಾಕಾಲ ಸಭಾಕಾಲ ಅಂತ್ಯವಾದ ಮೇಲೆ ದೇವರು ದಾನಿಯೇಲನ ಎಪ್ಪತ್ತನೇ ವಾರದ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತಾನೆ ನೀವು ದಾನಿಯೇಲನ ಬರೆದ ಪ್ರವಾದನೆ ಒಂಬತ್ತನೇ ಇಪ್ಪತ್ತೈದನೇ ವಚನದಲ್ಲಿ ಓದ್ತೀರಿ ದಾನಿಯೇಲನೇ ಮನದಟ್ಟು ಮಾಡಿ ನಿನ್ನ ಜನಕ್ಕೂ ಪರಿಶುದ್ಧಪುರವಾದ ಯೆರೂಸಲೇಮಿಗೂ ಎಪ್ಪತ್ತು ವಾರಗಳು ಕಳೀಬೇಕೆಂಬುದಾಗಿ ನಿಷ್ಕರ್ಷೆಯಾಗಿದೆ ನಾಟ್ ಫಾರ್ ಅದರ್ಸ್ ನಿನ್ನ ಜನರಾದ ಇಸ್ರಾಯೇಲರಿಗೆ ಮತ್ತೆ ನಿನ್ನ ಪರಿಶುದ್ಧಪುರವಾದಂತ ಯೆರೂಸಲೇಮಿಗೆ ಎಪ್ಪತ್ತು ವಾರಗಳು 490 ವರ್ಷಗಳ ಕಾರ್ಯಕ್ರಮ ನಡಿಬೇಕೆಂಬುದಾಗಿ ನಿಷ್ಕರ್ಷೆಯಾಗಿದೆ ಕರ್ತನಾದ ಯೇಸುಸ್ವಾಮಿ ಎರಡನೇ ಸಾರ ಮೆಸ್ಸಿಯನಾಗಿ ಪ್ರಭುವಾಗಿ ಅರಸನಾಗಿ ಬಂದು ಇಸ್ರಾಯೇಲ್ ಜನಾಂಗದ ಮೇಲೆ ಆಳ್ವಿಕೆ ಮಾಡಿ ಅಬ್ರಾಹ್ಮನಿಗೆ ವಾಗ್ದಾನ ಮಾಡಿದಂತ ಆ ಪ್ರದೇಶವನ್ನು ಹಂಚಿಕೊಟ್ಟು ಈ ಲೋಕದಲ್ಲಿ ಆತನ ನೀತಿಯ ರಾಜ್ಯವನ್ನು ಪ್ರಾರಂಭ ಮಾಡಬೇಕಾದ್ರೆ 70 ವಾರಗಳು ಕಳೀಬೇಕಾಗಿದೆ ಇದನ್ನು ಮನದಟ್ಟು ಮಾಡಿ ಅಂತ ಹೇಳಿದ್ದನ್ನ ನಾವು ವಾಕ್ಯದಲ್ಲಿ ಗಮನಿಸ್ತೇವೆ ಇದರಲ್ಲಿ 69 ವಾರಗಳ ಕಾರ್ಯಕ್ರಮ ಮುಕ್ತಾಯ ಆಗಿದೆ ಅದು ನಾನು 70 ವಾರಗಳ ಬಗ್ಗೆ ಮಾತನಾಡುವಾಗ ನಾನು ತಿಳಿಸ್ತೇನೆ ನಿಮಗೆ ಈಗ ಬಾಕಿ ಉಳಿದಿರುವಂಥದ್ದು ಒಂದು ವಾರದ ಕಾರ್ಯಕ್ರಮ ದಾನಿಯೇಲನ 70 ವಾರದಲ್ಲಿ ಇಸ್ರಾಯೇಲರಿಗೋಸ್ಕರವಾಗಿ ಯೆರೂಸಲೇಮಿಗೋಸ್ಕರವಾಗಿ ನೇಮಕವಾದಂತ 70 ವಾರಗಳಲ್ಲಿ 69 ವಾರಗಳ ಕಾರ್ಯಕ್ರಮವು ಮುಕ್ತಾಯವಾಗಿದೆ ಯಾವಾಗ ಯೇಸುಸ್ವಾಮಿ ಪ್ರಭುವಂತೆ ಅಭಿಷಿಕ್ತನಾದ ಪ್ರಭು ಗೋಚರಿಸುವುದೊಳಗೆ 69 ವಾರಗಳು ಕಳೀಬೇಕಾಗ್ತದೆ ಅಭಿಷಿಕ್ತನಾದ ಪ್ರಭು ಗೋಚರಿಸಿದ ಯಾವಾಗ ಯೇಸುಸ್ವಾಮಿ ಕತ್ತೆಯ ಮೇಲೆ ಯೆರೂಸಲೇಮಿಗೆ ಪ್ರಯಾಣ ಮಾಡಿದಂತ ಆ ಸಂಗತಿ ನೀವು ಲೂಕನ ಬರೆಸುವಾರ್ತೆ 19ನೇ ಅಧ್ಯಾಯ 38-40 ವಚನ ಯೋಹಾನ ಬರೆಸುವಾರ್ತೆ 12ನೇ ಅಧ್ಯಾಯ 12-14 ವಚನದಲ್ಲಿ ಓದ್ತೀರಿ ಈ ಸಂದರ್ಭಕ್ಕೆ 69 ವರ್ಷಗಳ ಕಾರ್ಯಕ್ರಮ ಮುಕ್ತಾಯವಾಯಿತು ಅದಾದ ಮೇಲೆ ಅಭಿಷಿಕ್ತನು ಛೇದಿಸಲ್ಪಟ್ಟನು ಅಂದ್ರೆ ಆತನು ಮರಣ ಹೊಂದಿದ ಅದಾದ ಮೇಲೆ ಕಷ್ಟದ ದಿವಸ ನುಗ್ಗುವ ಪ್ರಭುವಿನ ಜನರು ಆ ನುಗ್ಗುವ ಪ್ರಭು ಕಾಣಿಸ್ಕೊಳ್ತಾನೆ ಅಂದ್ರೆ ರೋಮ್ ಸರ್ಕಾರದ ಕ್ರಿಸ್ತ ವಿರೋಧಿ ಕಾಣಿಸ್ಕೊಳ್ತಾನೆ ಎಲ್ಲಾ ಸಂಗತಿಗಳನ್ನು ಓದ್ತೇವೆ ಈ 69 ವಾರ ಆದ್ಮೇಲೆ ಮಧ್ಯದಲ್ಲಿ ಇರುವಂತ ಈ ಗ್ಯಾಪ್ ಇದು ಕೃಪೆ ಕಾಲ ಇದು ಸಭಾಕಾಲ ಕ್ರಿಸ್ತನು ತಾನು ವಾಗ್ದಾನ ಮಾಡಿದ ಪರಿಶುದ್ಧಾತ್ಮ ನಮ್ಗೆ ಕಳಿಸಿಕೊಟ್ಟನು ಪರಿಶುದ್ಧಾತ್ಮನು ಬರುವಾಗ ಆತನ ಸ್ವರಕ್ತ ಚೆಲ್ಲಿ ಸಂಪಾದಿಸಿದಂತ ಸಭೆ ಪ್ರಾರಂಭವಾಯಿತು ಸಭೆ ಈಗ ಬೆಳೀತಾ ಬಂದಿದೆ ಕರ್ತನು ಒಂದು ದಿವಸ ಬರ್ತಾನೆ ಆ ದಿವಸ ಯಾವತ್ತು ಅಂತ ನಮಗೆ ಗೊತ್ತಿಲ್ಲ ಒಂದು ವೇಳೆ ಅನೇಕರು ಈ ದಿವಸ ಸತ್ಯವೇದದಲ್ಲಿ ಇರುವಂತ ಜನಕ್ಕೆ ಜನ ವಿರೋಧ ರಾಜ್ಯಕ್ಕೆ ರಾಜ್ಯ ವಿರೋಧ ಅಲ್ಲಲ್ಲಿ ಬರಗಳು ಅಲ್ಲಲ್ಲಿ ಭೂಕಂಪಗಳು ಇದೆಲ್ಲ ಆಗುವುದನ್ನ ಈ ಕ್ರಿಸ್ತನ ಮಧ್ಯಾಕಾಶಕ್ಕೆ ಬರುವುದಕ್ಕೆ ಸೂಚನೆ ಎಂಬುದಾಗಿ ಭಾವಿಸ್ತಾರೆ ಖಂಡಿತವಾಗಿಯೂ ಅಲ್ಲ ಈ ಸೂಚನೆಗಳು ಎಲ್ಲವೂ ಯೇಸುಸ್ವಾಮಿ ಎರಡನೇ ಬರೋಣಕ್ಕೆ ಇದು ಕೊಡಲ್ಪಟ್ಟಿರೋದು ಯಾರಿಗೆ ಇಸ್ರಾಯೇಲ್ ಜನರಿಗೆ ನಮಗಲ್ಲ ನಮಗೆ ದೇವರ ವಾಕ್ಯದಲ್ಲಿ ನೀವು ಓದಿಕೊಳ್ಳ್ರಿ ಫಿಲಿಪ್ಪಿ ಬರೆದ ಪತ್ರಿಕೆ 3ನೇ ಅಧ್ಯಾಯ 20ನೇ ವಚನ ಮತ್ತೆ ಯಾಕೋಬನ ಬರೆದ ಪತ್ರಿಕೆ 5ನೇ ಅಧ್ಯಾಯ 8ನೇ ವಚನ ಆ ದಿವಸಗಳಲ್ಲಿಯೇ ಸಭೆಗಳು ಆದಿ ಸಭೆಗಳು ಆ ದಿವಸಗಳಲ್ಲಿಯೇ ಕರ್ತನ ಆಗಮನಕ್ಕೋಸ್ಕರವಾಗಿ ಬಹಳ ತೀಕ್ಷ್ಣವಾಗಿ ಕಾಯುತ್ತಿದ್ದರು ಕರ್ತನ ಆಗಮನವು ಹತ್ತಿರದಲ್ಲಿದ್ದೆ ಎಂಬುದಾಗಿ ಆದಿ ಸಭೆಗಳೇ ಕಾಯ್ತಾ ಇದ್ರು ಅಂದ್ರೆ ಕ್ರಿಸ್ತನು ಸಭೆಗೆ ಯಾವುದೇ ಕ್ಷಣದಲ್ಲಿ ಬರಬಹುದು ಅದಕ್ಕೆ ಯಾವ ಸೂಚನೆಯೂ ಇಲ್ಲ ಯಾವ ಕ್ಷಣದಲ್ಲಿ ಆತನು ಬರ್ಲಿಕ್ಕಿದ್ದಾನೆ ನಾವು ಸದಾ ಸಿದ್ಧರಾಗಿರಬೇಕು ಎಂಬ ಸೂಚನೆಯನ್ನ ದೇವರ ವಾಕ್ಯ ನಮಗೆ ಕೊಡ್ತದೆ ಆ ಕ್ರಿಸ್ತನು ಮಧ್ಯಾಕಾಶಕ್ಕೆ ಬಂದು ಸಭೆಯನ್ನು ಒಯ್ಯುವಾಗ ಸಭಾಕಾಲ ಅಂತ್ಯವಾಗಿ ಈ ಲೋಕದಲ್ಲಿ ಸಂಕಟ ಕಾಲ ಪ್ರಾರಂಭವಾಗ್ತದೆ
ಇದು ಎಲ್ಲವೂ ಹೇಳಲ್ಪಟ್ಟಿರೋದು ಇಸ್ರಾಯೇಲ್ ಜನರಿಗೆ. ನೀವು ದಾನಿಯೇಲನ ಪ್ರವಾದನೆ 12ನೇ ಅಧ್ಯಾಯ 1ನೇ ವಚನ, ಭೂಮಿಯು ಉಂಟಾಗದಿಂದ ಉಂಟಾಗದಂತ ಸಂಕಟವು ನಿನ್ನ ಜನರಿಗೆ ಉಂಟಾಗುವುದು. ಮತ್ತಾಯನ ಸುವಾರ್ತೆ 24ನೇ ಅಧ್ಯಾಯ 21ನೇ ವಚನ ಮತ್ತೆ 16ನೇ ವಚನ, ಭೂಮಿಯು ಉಂಟಾಗದಿಂದ ಉಂಟಾಗದಂತ ಸಂಕಟವು ನಿಮಗೆ ಉಂಟಾಗುವುದು. ಯೇಸುಸ್ವಾಮಿ ಸ್ಪಷ್ಟವಾಗಿ ಹೇಳ್ತಾನೆ ಈ ಸಂಕಟ ಕಾಲವು ಇಸ್ರಾಯೇಲ್ ಜನರಿಗೆ. ಯಾಕೆ ಇವರು ಈ ಸಂಕಟವನ್ನು ದಾಟಿ ಹೋಗ್ಬೇಕು? ಯಾಕೆ ದೇವರು ಈ ಜನಾಂಗವನ್ನು ಇಷ್ಟು ನೆನೆಸ್ತಾನೆ? ಯಾಕೆ ಇಸ್ರಾಯೇಲ್ ಜನವನ್ನು ನಾನು ಇಸ್ರಾಯೇಲ್ ಸದಮಲ ಸ್ವಾಮಿ ಅಂತ ಹೇಳ್ತಾನೆ? ಯಾಕೆ ನಾನು ಅಬ್ರಾಹಂ ಇಸಾಕ್ ಯಾಕೋಬರ ದೇವರು ಅಂತ ಹೇಳ್ತಾನೆ? ಇದರ ಹಿನ್ನೆಲೆ ಏನು ಎಂಬುದನ್ನ ಇಸ್ರಾಯೇಲ್ ಜನರ ಬಗ್ಗೆ ಕೆಲವು ಸಂಗತಿಗಳನ್ನು ನಾವು ತಿಳ್ಕೊಂಡು ನಾವು ಮತ್ತೆ ಪ್ರಕಟಣೆ ಬರೆದ ಪುಸ್ತಕಕ್ಕೆ ನಾವು ಪ್ರವೇಶ ಮಾಡಬೇಕಾಗ್ತದೆ. ಇದಕ್ಕೋಸ್ಕರವಾಗಿ ನಿನ್ನೆ ಇಸ್ರಾಯೇಲ್ ಜನಾಂಗ ಅಂದ್ರೆ ಯಾರು ಎಂಬುದನ್ನ ನಾವು ಸ್ವಲ್ಪ ಮಟ್ಟಿಗೆ ನೋಡ್ತಾ ಬಂದಿದ್ದೇವೆ. ಈ ಇಸ್ರಾಯೇಲ್ ಜನರು ಅಂತ ಹೇಳುವಾಗ ಇದು ಅಬ್ರಾಹಮನ ವಂಶಸ್ಥರು, ಅಬ್ರಾಹಮನ ಮಗನಾದ ಇಸಾಕ, ಇಸಾಕನ ಮಗನಾದ ಯಾಕೋಬ, ಯಾಕೋಬನಿಗೆ 12 ಮಕ್ಕಳು, ಈ 12 ಮಕ್ಕಳು 12 ಕುಲಗಳು. ಇಸ್ರಾಯೇಲ್ ಅಂತ ಹೆಸರು ಬಂದಿದ್ದು ಯಾಕೋಬನಿಗೆ. ಆದಿಕಾಂಡ ಪುಸ್ತಕ 28ನೇ ಅಧ್ಯಾಯದಲ್ಲಿ ನಾವು ಗಮನಿಸ್ತೇವೆ ಇವನ ವಂಶಸ್ಥರಿಗೆ ಇಸ್ರಾಯೇಲ್ ಜನಾಂಗ, ಇಸ್ರಾಯೇಲ್ಯರು, ಯಾಕೋಬ್ಯರು ಅಥವಾ ಇಸ್ರಾಯೇಲ್ಯರು ಎಂಬ ಹೆಸರು ಯಾಕೋಬನ ವಂಶಸ್ಥರಿಗೆ ಬಂದಿದ್ದನ್ನ ನಾವು ವಾಕ್ಯದಲ್ಲಿ ಗಮನಿಸ್ತೇವೆ. ಹಾಗಾದ್ರೆ ಯಾಕೆ ದೇವರು ಇವರನ್ನ ಆರಿಸಿಕೊಂಡು, ಇವರ ಶ್ರೇಷ್ಠತೆ ಏನಿತ್ತು, ಇಸ್ರಾಯೇಲ್ ಜನರನ್ನು ಆರಿಸಿಕೊಳ್ಬೇಕಾದ ಶ್ರೇಷ್ಠತೆ ಏನಿತ್ತು? ನಾನು ನಿಮ್ಗೆ ಹೇಳಿದೆ ಅಬ್ರಾಹ್ಮನಿಗಿಂದೆ ನೀತಿವಂತರು ಇದ್ರು. ನಾವು ವಾಕ್ಯದಲ್ಲಿ ಗಮನಿಸುವಾಗ ಹೇಬೇಲನು ಇಬ್ರಿಯ ಬರೆದ ಪತ್ರಿಕೆ 11ನೇ ಅಧ್ಯಾಯ 4-7 ವಚನದಲ್ಲಿ ನಿನ್ನೆ ನಾವು ನೋಡಿದ್ದೇವೆ. ಹೇಬೇಲನು, ಹನೋಕನು, ಇವರೆಲ್ಲ ನೋಹನು, ಇವರೆಲ್ಲರೂ ಅಬ್ರಾಹ್ಮನಿಗಿಂತ ಹಿಂದೆ ಇದ್ದವರು, ನೀತಿವಂತರಾಗಿ ಈ ಲೋಕಯಾತ್ರೆ ಮುಗಿಸಿದವರು. ದೇವರು ಅವರನ್ನು ಆರಿಸಿಕೊಳ್ಳಿಲ್ಲ. ಅಬ್ರಾಹ್ಮನ ಸಮಯದಲ್ಲಿ ಇದ್ದಂತ ಮೆಲ್ಕಿಜದೇಕನು, ನೀವು ಆದಿಕಾಂಡ ಪುಸ್ತಕ 14-18 ಓದ್ತೀರಿ, ಆ ಮೆಲ್ಕಿಜದೇಕನು ಅಬ್ರಾಹ್ಮನ ಸಮಕಾಲೀನನು, ಅವನು ಯಾಜಕನು, ಅವನು ನೀತಿವಂತನು, ಸಾಲೇಮಿನ ಅರಸನು. ಆದ್ರೂ ಕೂಡ ಅವನನ್ನು ಆರಿಸಿಕೊಳ್ಳಿಲ್ಲ, ಅಬ್ರಾಹ್ಮನನ್ನೇ ದೇವರು ಆರಿಸಿಕೊಂಡ. ಅಬ್ರಾಹ್ಮನನ್ನು ಆರಿಸಿಕೊಳ್ಳುವಾಗ ಅವನ ಪಿತೃಗಳು ಇದ್ದಂತ ಸ್ಥಿತಿಗತಿಗಳು ಏನು? ನೀವು ಯೆಹೋಶುವನು ಬರೆದ ಪುಸ್ತಕ 24ನೇ ಅಧ್ಯಾಯ 2ನೇ ವಚನದಲ್ಲಿ ಓದುವಾಗ, ಅಬ್ರಾಹ್ಮನ ಪಿತೃಗಳು ಯೂಫ್ರಟಿಸ್ ನದಿ ಆಚೆಲಿದ್ದುಕೊಂಡವರಾಗಿ ಅನ್ಯ ದೇವತೆಗಳನ್ನು ಆರಾಧನೆ ಮಾಡ್ತಾ ಇದ್ರು. ಇಂತಹ ಸ್ಥಿತಿಯಿಂದ ಅಬ್ರಾಹ್ಮನನ್ನು ಕರೆದು ಆದಿಕಾಂಡ ಪುಸ್ತಕ 12ನೇ ಅಧ್ಯಾಯ 1-3 ವಚನದಲ್ಲಿ ನಾವು ಓದ್ತೇವೆ. ಅಬ್ರಾಹ್ಮನ ಆದ್ಮೇಲೆ ಅಬ್ರಾಹ್ಮನ ಮೂಲಕ ಇಸಾಕನು, ಇಸಾಕನ ನಂತರ ಯಾಕೋಬನು. ಈ ಯಾಕೋಬನ ಈ ವಂಶಸ್ಥರು ಇಸ್ರಾಯೇಲ್ರು, ಇವರ ಶ್ರೇಷ್ಠತೆ ಏನು? ಆ ದಿವಸಗಳಲ್ಲಿ ದೇವರು ಆಯ್ಕೆ ಮಾಡುವಾಗ ಈ ಲೋಕದಲ್ಲಿ ಯೆಬೂಸಿಯರು, ಗಿರ್ಗಾಸಿಯರು, ಪೆರಿಜಿಯರು, ಹಿವಿಯರು, ಹಿತ್ತಿಯರು, ಅನೇಕ ದೊಡ್ಡ ದೊಡ್ಡ ಜನಾಂಗಗಳು ಇದ್ರು. ದೇವರು ಅವರನ್ನು ಬಿಟ್ಟು ಇವರನ್ನೇ ಆರಿಸಿಕೊಂಡ. ಇವರು ಎಲ್ಲಾ ಜನಾಂಗಗಳಿಗೂ ಕನಿಷ್ಠ, ಬಹಳ ಕಡಿಮೆ ಜನ. ಆದರೂ ದೇವರು ಇವರನ್ನು ಆರಿಸಿಕೊಂಡ. ಧರ್ಮೋಪದೇಶ ಕಾಂಡ 7ನೇ ವಚನ, ಇವರ ಗುಣಲಕ್ಷಣವನ್ನು ನೀವು ನೋಡುವಾಗ ಮೀಕನ ಬರೆದ ಪ್ರವಾದಿ 7ನೇ 4ನೇ ವಚನ, ಅವರಲ್ಲಿ ಉತ್ತಮನು ಮುಳ್ಳು ಕೊಂಬೆ, ಅವರಲ್ಲಿ ಶ್ರೇಷ್ಠನೆಂತ ಎಣಿಸಿಕೊಂಡವನು ಮುಳ್ಳು ಬೇಲಿಗೆ ಸಮಾನ ಎಂಬುದಾಗಿ ಮೀಕ 7ನೇ 4ನೇ ವಚನದಲ್ಲಿ ಓದ್ತೇವೆ. ಮತ್ತೆ ಇವರನ್ನು ಚೇಳುಗಳಿಗೆ ಹೋಲಿಸಿದ್ದಾನೆ ಹೆಚ್ಕೆನ ಬರೆದ ಪ್ರವಾದನೆ 7ನೇ 6ನೇ ವಚನದಲ್ಲಿ. ಇದರಲ್ಲೇ ಮೋಶೆಗೆ ದೇವರು ಕಾಣಿಸಿಕೊಳ್ಳುವಾಗ ಮುಳ್ಳಿನ ಕೊಂಪೆಯೊಳಗಿಂದಲೇ, ಮುಳ್ಳಿನ ಪೊದೆಯಲ್ಲಿ ಅವರಿಗೆ ಕಾಣಿಸಿಕೊಂಡು ನಾನು ಮುಳ್ಳು ಕೊಂಪೆಯ ಜನರ ದೇವರು ಎಂಬುದನ್ನು ತೋರಿಸಿಕೊಂಡು. ಮತ್ತೆ 4ನೇದಾಗಿ ಮೂರನೇದಾಗಿ ಇವರು ದುಷ್ಟರು, ಪಾಪಿಷ್ಟರು, ದ್ರೋಹಿಗಳು, ಅಧರ್ಮ ಭಾರ ಹೊತ್ತಿರುವಂತ ಜನಾಂಗ. ಆದ್ರೂ ದೇವರು ಇವರನ್ನೇ ಆರಿಸಿಕೊಂಡ. ಯೆಶಾಯನು ಬರೆದ ಪ್ರವಾದಿ 1ನೇ ಅಧ್ಯಾಯ 4ನೇ ವಚನ. 4ನೇದಾಗಿ ಯೆಹೂದ್ಯರು 1 ಥೆಸಲೋನಿಕ ಬರೆದ ಪತ್ರಿಕೆ 2ನೇ ಅಧ್ಯಾಯ 15-16, ಇವರು ವಾಕ್ಯವನ್ನು ಕೇಳೋದಿಲ್ಲ, ಅನ್ಯರ ಬಳಿಗೆ ಹೋಗೋಣ ಅಂದ್ರೆ ಅದಕ್ಕೂ ನಮ್ಗೆ ಅಡ್ಡಿಪಡಿಸುವಂತ ಈ ದುಷ್ಟ ಜನಾಂಗ ಇವರಾಗಿದ್ರೂ ಕೂಡ ದೇವರು ಇವರನ್ನೇ ಆರಿಸಿಕೊಂಡು. ಏನು ಕಾರಣ ಎಂಬುದನ್ನ ನಾನು ಮುಂದೆ ತಿಳಿಸ್ತೇನೆ. ಈಗ ಇವರನ್ನ ಇಸ್ರಾಯೇಲರಿಗೂ ಅನ್ಯರು. ಆ ದಿವಸಗಳಲ್ಲಿ ಇಸ್ರಾಯೇಲರನ್ನ ಆರಿಸಿಕೊಳ್ಳುವಾಗ ಅಥವಾ ಇಸ್ರಾಯೇಲರ ಜೀವಿತಕ್ಕೂ ಅನ್ಯರಿಗೂ ಏನು ವ್ಯತ್ಯಾಸ ಇತ್ತು? ಒಂದು ವೇಳೆ ಸತ್ಯವೇದದಲ್ಲಿ ನೀವು ಓದುವಾಗ, ಹೊಸ ಒಡಂಬಡಿಕೆಯಲ್ಲಿ ನೀವು ಓದುವಾಗ, ಹಳೆಯ ಒಡಂಬಡಿಕೆಯಲ್ಲಿ ಓದುವಾಗ, ಎರಡು ಕಡೆನೆ ನೀವು ಓದುವಾಗ ಎಲ್ಲಾ ಕಾಲದಲ್ಲಿಯೂ ಎಲ್ಲಾ ಸ್ಥಿತಿಗತಿಗಳಲ್ಲಿಯೂ ಇಸ್ರಾಯೇಲರಿಗಿಂತಲೂ ಅನ್ಯರೇ ಉನ್ನತವಾಗಿದ್ದು ಉತ್ತಮವರಾಗಿದ್ದು. ಯಾವ್ಯಾವದ್ರಲ್ಲಿ?
ಇಸ್ರಾಯೇಲರಿಗೂ ಅನ್ಯರಿಗೂ ಇರುವಂತಹ ವ್ಯತ್ಯಾಸವನ್ನ ಕೆಲವು ಸಂಗತಿಗಳ ನಿಮ್ಮ ಮುಂದೆ ಈ ದಿವಸ ನಾನು ಇಡ್ತೇನೆ. ಮೊದಲನೇದಾಗಿ ನಂಬಿಕೆ. ನಂಬಿಕೆಯಲ್ಲಿ ಇಸ್ರಾಯೇಲರು ಅನ್ಯ ಜನ, ಯಾರ ನಂಬಿಕೆ ಶ್ರೇಷ್ಠ? ಏ ಸ್ವಾಮಿಯ ಮಾತಲ್ಲಿ ಕೇಳ್ಬಿಡೋಣ. ಮತ್ತಾಯನ ಬರೆಸು ವಾರ್ತೆ 8:10. ಮತ್ತಾಯನ ಬರೆಸು ವಾರ್ತೆ 8:10. ಇದನ್ನು ಕೇಳಿ ಯೇಸು ಇದನ್ನು ಕೇಳಿ ಆಶ್ಚರ್ಯಪಟ್ಟು ತನ್ನ ಹಿಂದೆ ಬರುತ್ತಿದ್ದವರಿಗೆ, ನಾನು ಇಷ್ಟು ದೊಡ್ಡ ನಂಬಿಕೆಯನ್ನ ಇಸ್ರಾಯೇಲ್ ಜನರಲ್ಲಿ ಕಾಣಲಿಲ್ಲ. ನಾನು ಇಷ್ಟು ದೊಡ್ಡ ನಂಬಿಕೆಯನ್ನ ನನ್ನ ಜನರಾದ ಇಸ್ರಾಯೇಲ್ ನಾನು ಕಾಣಲಿಲ್ಲ. ಇಲ್ಲಿ ಸನ್ನಿವೇಶ ಏನಾಗಿತ್ತು? ಅನ್ಯನಾದ ಒಬ್ಬ ಶತಾಧಿಪತಿ, ಅವನ ಆಳು ಸಾಯುವ ಸ್ಥಿತಿಯಲ್ಲಿದ್ದ. ಅವನು ಯೇಸು ಸ್ವಾಮಿ ಬಳಿಗೆ ಬಂದನು, ಸ್ವಾಮಿ ನನ್ನ ಆಳು ಸಾಯುವ ಸ್ಥಿತಿಯಲ್ಲಿದ್ದಾನೆ. ಈ ಮಾತು ಕೇಳುತ್ತಲೇ ಯೇಸು ಸ್ವಾಮಿ, ನಾನು ನಿನ್ನ ಮನೆಗೆ ಬರ್ತೇನೆ. ಯೇಸು ಸ್ವಾಮಿ ನಾನು ನಿನ್ನ ಮನೆಗೆ ಬರ್ತೇನೆ ಅಂತ ಹೇಳಿದ ತಕ್ಷಣ ಆ ಶತಾಧಿಪತಿ ಅನ್ಯನು, ರೋಮ್ ಸರ್ಕಾರದವನು, ರೋಮ್ ಸರ್ಕಾರದಲ್ಲಿ 100 ಸೈನಿಕರ ಮೇಲೆ ಅಧಿಪತಿ ಅನ್ಯನಾದ ವ್ಯಕ್ತಿ, ಅವನು ಹೇಳುವ ಮಾತೇನು? ಸ್ವಾಮಿ, ನೀನು ನನ್ನ ಮನೆಗೆ ಬರುವಷ್ಟು ಯೋಗ್ಯತೆ ನನ್ನಲ್ಲಿಲ್ಲ. ನನ್ನ ಕೈ ಕೆಳಗೆ ಆಳುಗಳಿದ್ದಾರೆ. ನೀನು ಇಲ್ಲಿಂದಲೇ ಒಂದು ಮಾತು ಹೇಳಿದರೆ ಸಾಕು ನನಗೆ, ನನ್ನ ಆಳು ಅಲ್ಲಿ ದೂರದಲ್ಲಿರುವಂತ ನನ್ನ ಆಳಿಗೆ ಗುಣ ಆಗ್ತದೆ. ನನ್ನ ಕೈ ಕೆಳಗೆ ಆಳುಗಳಿದ್ದಾರೆ. ಒಬ್ಬನಿಗೆ ಬಾ ಅಂದ್ರೆ ಬರುತ್ತಾನೆ, ಹೋಗು ಅಂದ್ರೆ ಹೋಗುತ್ತಾನೆ. ಅದೇ ರೀತಿಯಲ್ಲಿ ಸ್ವಾಮಿ ಅಂದ್ರೆ ಏನು ಹೇಳ್ತಾ ಇದ್ದಾನೆ ಆತ? ಸ್ವಾಮಿ, ನೀನು ಎಷ್ಟು ದೊಡ್ಡದಿ ಕರ್ತನು. ನೀ ಒಂದು ವೇಳೆ ಪ್ರಕೃತಿಯ ಎಲ್ಲಾ ಸಂಗತಿಗಳು ನಿನ್ನ ಬಳಿಯಲ್ಲಿ ಆಳುಗಳಿದ್ದ ಹಾಗೆ, ಅದು ಹೋಗು ಅಂದ್ರೆ ಹೋಗ್ತದೆ, ಬಾ ಅಂದ್ರೆ ಬರ್ತದೆ. ನೀನು ಸಮಸ್ತವು ಸೃಷ್ಟಿಕರ್ತನು. ನೀನು ಈ ಮಾತನ್ನ ಕೇಳುವಂತ ಸ್ವಾಮಿ ತನ್ನ ಹಿಂದೆ ಬರ್ತೈತಂತ ಶಿಷ್ಯರಿಗೆ, ನಾನು ಇಷ್ಟು ದೊಡ್ಡ ನಂಬಿಕೆಯನ್ನ ನನ್ನ ಜನರಲ್ಲಿ ನಾನು ಕಾಣಲಿಲ್ಲ ಎಂಬುದಾಗಿ ಮರುಗುವುದನ್ನ ವಾಕ್ಯದಲ್ಲಿ ಗಮನಿಸ್ತೇವೆ. ಅನ್ಯನಲ್ಲಿದ್ದಂತ ನಂಬಿಕೆ, ಶಿಷ್ಯನಲ್ಲಿದ್ದಂತ ನಂಬಿಕೆ ಏನು? ನೀವು ಮತ್ತಾಯನ ಬರೆಸುವಾರ್ತೆ 17:17 ಮತ್ತಾಯ 17:17 ನೀವು ಓದುವಾಗ, ಯೇಸ್ವಾಮಿ ಶಿಷ್ಯರಿಗೆ ದೆವ್ವಗಳನ್ನು ಬಿಡಿಸುವ, ಕಾಯಿಲೆಗಳನ್ನು ವಾಸಿ ಮಾಡುವಂತ ಅಧಿಕಾರವನ್ನು ಕೊಟ್ಟು ಕಳಿಸಿ. ಒಬ್ಬ ತಂದೆ ತನ್ನ ಮಗನನ್ನ ಕರ್ಕೊಂಡು ಬಂದ. ಅವನಿಗೆ ದೆವ್ವ ಹಿಡಿದಿತ್ತು, ಅದರಿಂದ ಮೂರ್ಛೆ ರೋಗ, ಅವನನ್ನ ಬೆಂಕಿಯಲ್ಲೂ ನೀರಿನಲ್ಲೂ ಬಿಡಿಸ್ತಾ ಇತ್ತು. ಶಿಷ್ಯರ ಬಳಿಗೆ ಕರ್ಕೊಂಡು ಬಂದ, ಶಿಷ್ಯರಿಗೆ ಅದನ್ನ ಬಿಡಿಸ್ಲಿಕ್ಕೆ ಆಗ್ಲಿ. ಆ ತಂದೆ ಆ ಮಗುವನ್ನು ಯೇಸ್ವಾಮಿ ಬೆಳಿಗ್ಗೆ ಕರ್ಕೊಂಡು ಬಂದ. ಯೇಸ್ವಾಮಿ ಅದನ್ನ ದೂರದಿಂದ ಬರುವಾಗಲೇ ಕದರಿಸಿ ಬಿಡಿಸಿ. ಈಗ ಶಿಷ್ಯರು ಬಂದು ಯೇಸ್ವಾಮಿಯನ್ನ ಕೇಳ್ತಾರೆ, ಸ್ವಾಮಿ ಇದನ್ನ ಬಿಡಿಸ್ಲಿಕ್ಕೆ ನಮ್ಮ ಕೈಯಲ್ಲಿ ಯಾಕೆ ಆಗ್ಲಿ? ಆಗ ಯೇಸ್ವಾಮಿ ಮತ್ತಾಯ 17:17 ಒಂದು ಮಾತು ಹೇಳ್ತಾನೆ, ಎಲ್ಲ ನಂಬಿಕೆ ಇಲ್ಲದಂತ ಮೂರ್ಖ ಸಂತಾನವೇ, ಎಷ್ಟು ಕಾಲ ನಾನು ನಿಮ್ಮ ಜೊತೆಯಲ್ಲಿ, ಎಷ್ಟು ಕಾಲ ನಿನ್ನನ್ನು ಸಹಿಸಿ? ಯಾವ ಸಂಗತಿಯನ್ನು ತಿಳಿದಂತ ಒಬ್ಬ ಶತಾಧಿಪತಿ, ಆತನ ನಂಬಿಕೆ ಏನು? ಯೇಸು ಸ್ವಾಮಿಯ ಜೊತೆಯಲ್ಲಿ ಹತ್ತಿರದಲ್ಲಿದ್ದು ಆತನ ವಾಕ್ಯವನ್ನು ಕೇಳಿದಂತ ಆ ಜನ ಯೇಸ್ವಾಮಿ ಶಿಷ್ಯರು. ಯೇಸ್ವಾಮಿ ಶಿಷ್ಯರು ಕುಂಟರಿಗೆ ಕಾಲು ಬಂದಿದ್ದನ್ನ ನೋಡಿದ್ರು, ಕುಳ್ಳರಿಗೆ ಕಣ್ಣು ಬಂದಿದ್ದನ್ನ ನೋಡಿದ್ರು, ಸಮುದ್ರ ಬಿರುಗಾಳಿಯನ್ನು ಶಾಂತಪಡಿಸಿದಾಗ ಅಲ್ಲಿ ಶಿಷ್ಯರು ಇದ್ರು, ಯೇಸ್ವಾಮಿ ಸತ್ತವರಿಗೆ ಜೀವ ಕೊಡುವಾಗ, ಲಾಜರನ್ನು ಏಳಿಸುವಾಗ, ನಾಯಿನೆಂಬ ಊರಿನಲ್ಲಿ ಯವನಸ್ಥನ್ನು ಏಳಿಸುವಾಗ, ತಬಿತಾ 7 ಯಾಯಿರನ್ನ ಮಗಳ ಸತ್ತವಳನ್ನು ಏಳಿಸುವಾಗ ಶಿಷ್ಯರು ಅಲ್ಲಿದ್ರು, ಯೇಸ್ವಾಮಿ 5 ರೊಟ್ಟಿ 2 ಮೀನನ್ನು 5,000 ಜನರಿಗೆ ಬಳಸುವಾಗ ಶಿಷ್ಯರು ಅಲ್ಲಿದ್ರು, ಯೇಸ್ವಾಮಿ ಪ್ರಕಾಶಮಾನ ರೂಪ ಧರಿಸುವಾಗ ಯೇಸ್ವಾಮಿ ಶಿಷ್ಯರು ಅಲ್ಲಿದ್ರು. ಆದ್ರೆ ಇಷ್ಟೆಲ್ಲಾ ನೋಡಿದಂತ ಶಿಷ್ಯರಲ್ಲಿ ನಂಬಿಕೆ ಸ್ವಲ್ಪವೂ ಇರಲಿಲ್ಲ. ಯೇಸ್ವಾಮಿ ಇದನ್ನ ನೋಡಿ ಏನ್ ಹೇಳ್ತಾನೆ? ಇಷ್ಟು ದೊಡ್ಡ ನಂಬಿಕೆಯನ್ನು ನಾನು ಇಸ್ರಾಯೇಲ್ ಜನರಲ್ಲಿ ನಾನು ಕಾಣಲಿಲ್ಲ. ನೋಡ್ರಿ, ಯೇಸ್ವಾಮಿ ತಾನು ಈ ಲೋಕದಲ್ಲಿ ಇರುವಾಗ ತನ್ನ ಶಿಷ್ಯರಿಗೆ ಹೇಳ್ತಾ ಬಂದನು, ನಾನು ಸಾಯುವುದು ಅವಶ್ಯ, ನಾನು ಮರಣ ಹೊಂದೇನೆ, ಮರಣ ಹೊಂದಿದ ಮೇಲೆ ಜೀವಿತನಾಗಿ ಎದ್ದು ಬರ್ತೇನೆ ಎಂಬುದನ್ನ ಶಿಷ್ಯರಿಗೆ ಹೇಳ್ತಾ ಬಂದನು. ಆದ್ರೆ ಶಿಷ್ಯರು ಅದನ್ನ ನಂಬಲಿಲ್ಲ. ನೀವು ವಾಕ್ಯದಲ್ಲಿ ಗಮನಿಸ್ತೀರಿ, ಯೋಹಾನ ಬರೆಸುವಾರ್ತೆ 20:21 ಮತ್ತು 21:21 ಯಹೂದಿಯರ ಭಯದಿಂದ ತಮ್ಮ ಬಾಗಿಲುಗಳನ್ನು ಭದ್ರಪಡಿಸಿ ಕುಳಿತಿದ್ದಂತ ಶಿಷ್ಯರು ಎಂಬುದಾಗಿ ಯೋಹಾನ ಬರೆಸುವಾರ್ತೆ 20:11 ಓದ್ತೀರಿ.
ಯೇಸುಸ್ವಾಮಿ ಪುನರುತ್ಥಾನವಾಗುವ ಬಗ್ಗೆ ನಂಬಿಕೆ ಇಲ್ಲ ಅವರಿಗೆ. ಮತ್ತೆ ಅದೇ ಅಧ್ಯಾಯದಲ್ಲಿ ತೋಮನ್ ಇರಲಿಲ್ಲ. ತೋಮನ್ ಇಲ್ದಿದ್ದ ಯೇಸುಸ್ವಾಮಿ ಎರಡನೇ ಸಲ ಕಾಣಿಸಿಕೊಂಡಾಗ ತೋಮನ್ ಹೇಳ್ತಾನೆ, ನಾನು ಮುಟ್ಟಿ ನೋಡದ ಹೊರತು ಅವನನ್ನು ನಂಬುವುದಿಲ್ಲ. ಯೇಸುಸ್ವಾಮಿ ಲೂಕನ ಬರೆಸುವಾರ್ತೆ 24ನೇ ಅಧ್ಯಾಯದಲ್ಲಿ 39ನೇ ವಚನದಲ್ಲಿ ಮುಟ್ಟಿ ನೋಡಿರಿ, ನನಗೆ ಮಾಂಸ ಉಂಟು ಎಲುಬು ಉಂಟು ದೆವ್ವಗಳಿಗಿಲ್ಲ. ಅಂದ್ರೆ ತೋಮನ ಯೋಚನೆ ಏನು? ಯೇಸುಸ್ವಾಮಿ ಆತ್ಮವನ್ನು ನೋಡಿದ್ದೀರಿ ಎಂಬ ಯೋಚನೆಯಲ್ಲಿ ತೋಮನಿದ್ದವನು. ನನ್ನ ದೇವ ಮಕ್ಕಳೇ, ಇಸ್ರಾಯೇಲ್ ಜನರಲ್ಲಿ ಅದರಲ್ಲೂ ಮುಖ್ಯವಾಗಿ ಯೇಸುಸ್ವಾಮಿಯ ಹತ್ತಿರದಲ್ಲಿ ಇದ್ದಂತ ಆ ಜನರು, ಯೇಸುಸ್ವಾಮಿಯ ಹತ್ತಿರದಲ್ಲಿ ಆತನ ಎಲ್ಲಾ ಕಾರ್ಯಗಳನ್ನು ನೋಡಿದ ಜನರಲ್ಲಿ ಯಾವ ರೀತಿಯಾದ ನಂಬಿಕೆ ಇದೆ, ಅದೇ ಯಾವುದನ್ನು ತಿಳ್ಕೊಳ್ಳದೆ ಯಾವುದನ್ನು ಕಾಣದೆ ಯೇಸುಸ್ವಾಮಿನ ಸಂಧಿಸಿದಂತ ಒಬ್ಬ ವ್ಯಕ್ತಿ ಆತನನ್ನು ನೋಡುವಾಗ ಆತನನ್ನು ಕುರಿತು ಹೇಳುವಂತ ಸಾಕ್ಷಿ ಏನು, ನಂಬಿಕೆಯ ವ್ಯಕ್ತ ಮಾಡುವಂತ ನಂಬಿಕೆ ಏನು. ಇದರಿಂದ ನಮ್ಗೆ ಆ ವ್ಯಕ್ತವಾಗುವಂತ ಸಂಗತಿ ಏನಂದ್ರೆ, ನಂಬಿಕೆಯಲ್ಲಿ ಅನ್ಯ ಜನರು ಇಸ್ರಾಯೇಲ್ ಜನರಿಗಿಂತಲೂ ಬಹಳ ಮುಂದೆ ಇದ್ರು, ಆದ್ರೂ ದೇವರು ಇಸ್ರಾಯೇಲ್ ಜನವನ್ನೇ ಆರಿಸಿಕೊಂಡ್ರು. ಅನ್ಯರು ನಂಬಿಕೆಯಲ್ಲಿ ಮುಖ್ಯವಾದ ಸ್ಥಾನದಲ್ಲಿದ್ದರು. ಇಸ್ರಾಯೇಲ್ಗೆ ನಂಬಿಕೆ ಇರಲಿಲ್ಲ, ಅವರಿಗೆ ನಂಬಿಕೆ. ಎರಡನೇದಾಗಿ ಪ್ರೀತಿ. ನೀವು ಲೂಕನ ಬರೆಸುವಾರ್ತೆ 10ನೇ ಅಧ್ಯಾಯ 27-37 ವಚನದಲ್ಲಿ ನೀವು ಓದ್ತೀವಿ, 35 ವಚನದಲ್ಲಿ ಯೇಸುಸ್ವಾಮಿ ಒಂದು ಸಾಮ್ಯನ ಹೇಳಿದ, ಒಬ್ಬನು ಗಟ್ಟ ಹಿಡಿದು ಹೋಗುವಾಗ ಕಳ್ಳರ ಕೈಗೆ ಸಿಕ್ಕಿ ಬಿದ್ದ, ಪೆಟ್ಟು ತಿಂದ. ಆ ಮಾರ್ಗವಾಗಿ ಯಾಜಕನು ಬಂದನು, ಲೇವಿಯನು ಬಂದನು, ಅವರು ಓರಿಯಾಗಿ ಹೋದರು. ಆದ್ರೆ ಯೇಸುಸ್ವಾಮಿ ಹೇಳುವ ಮಾತೇನು ಗೊತ್ತಾ, ಮೂರನೇ ವ್ಯಕ್ತಿ ಸಮಾರ್ಯದವನು, ಅನ್ಯನು, ಅವನು ಬಂದು ಅವನ ಗಾಯಗಳಿಗೆ ಎಣ್ಣೆ ಮತ್ತೆ ದ್ರಾಕ್ಷರಸವನ್ನ, ಒಲಿವ್ ಆಯಿಲ್ ಮತ್ತೆ ದ್ರಾಕ್ಷರಸವನ್ನ ಹಾಕಿ ಅವನನ್ನ ಆಸ್ಪತ್ರೆಗೆ ದಾಖಲು ಮಾಡಿ ಎರಡು ಹಣವನ್ನು ಕಟ್ಟಿ, ಮತ್ತೆ ಇದಕ್ಕೆ ಹೆಚ್ಚಿನ ಖರ್ಚಾದ್ರೆ ನಾನು ಮತ್ತೆ ಬಂದು ಕೊಡ್ತೀನಿ ಅಂತ ಹೇಳಿ ಹೋದವಂತವನು ಸಮಾರ್ಯದವನು. ಯೇಸುಸ್ವಾಮಿ ಮಾತನ್ನ ಗಮನಿಸ್ರಿ, ಯೇಸುಸ್ವಾಮಿ ಆ ದೃಷ್ಟಾಂತ ಹೇಳುವಾಗಲೂ ಕೂಡ ಸಮಾರ್ಯದವನು ಅವನನ್ನು ತೆಗೆದುಕೊಂಡು ಹೋದನು ಎಂಬುದಾಗಿ ಹೇಳ್ತಾನೆ. ಆ ಭಾಗದಲ್ಲಿ ಬಂದವನು ಯಾರು, ಆ ದಾರಿಯಲ್ಲಿ ಬಂದವನು ಮೊದಲು ಯಾಜಕ. ಯಾಜಕರು ಯಾರಾಗ್ಬೇಕಾಗಿತ್ತು? ನೀವು ದೇವರ ವಾಕ್ಯದಲ್ಲಿ ಅರಣ್ಯಕಾಂಡ ಪುಸ್ತಕ 3ನೇ ಅಧ್ಯಾಯ 10ನೇ ವಚನ, ಇಸ್ರಾಯೇಲರ ದೇವಾಲಯದಲ್ಲಿ ಎಲ್ಲರೂ ಹೋಗಿ ಸೇವೆ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ದೇವರು ಸ್ಪಷ್ಟವಾದ ಎಚ್ಚರಿಕೆ ಕೊಟ್ಟಿದ್ದ, ಆರೋನ ವಂಶಸ್ಥರು ಮಾತ್ರ ಯಾಜಕರಾಗ್ಬೇಕು. ಅರಣ್ಯಕಾಂಡ ಪುಸ್ತಕ 3ನೇ ಅಧ್ಯಾಯ 10ನೇ ವಚನ, ಆರೋನನ ಮಕ್ಕಳು ಮಾತ್ರವಲ್ಲದೆ ಬೇರೆ ಯಾರಾದ್ರೂ ಯಾಜಕೋದ್ಯಕ್ಕೆ ಕೈ ಹಾಕಿದ್ರೆ ಅವರನ್ನ ಕಲ್ಲೆಸೆದು ಕೊಲ್ಲಬೇಕು. ಬೇರೆ ಯಾರು ಅದಕ್ಕೆ ಕೈ ಹಾಕ್ಲಿಕ್ಕೆ ಸಾಧ್ಯತೆ ಇಲ್ಲ. ಈ ರೀತಿಯಲ್ಲಿ ಯಾಜಕ ಅಂದ್ರೆ ಅರ್ಥ ಏನು? ಇಸ್ರಾಯೇಲ್ ಜನರ ಪರವಾಗಿ ದೇವರ ಸಮಕ್ಷಮದಲ್ಲಿ ಸೇವೆ ಮಾಡುವಂಥವನು, ಇಸ್ರಾಯೇಲ್ ಜನರ ಪಾಪ ನಿವಾರಣೆಗೋಸ್ಕರವಾಗಿ ಯಜ್ಞ ಮಾಡುವಂಥವನು, ಇಸ್ರಾಯೇಲರ ಪರವಾಗಿ ಉರಿ ಮತ್ತು ತುಂಬೆ ಮೇಲೆ ಉಳ್ಳಂತ ಯಫೋದನ ಧರಿಸಿಕೊಂಡು ದೇವರ ಸಮಕ್ಷಮದಲ್ಲಿ ದೇವರ ಉತ್ತರವನ್ನ ಕೊಡುವಂತವನು, ಸಮಸ್ಯೆಗಳಿಗೆ ದೇವರ ಅಭಿಪ್ರಾಯವನ್ನ ತಿಳಿಸುವಂತವನು. ಒಂದು ವೇಳೆ ಅವರಿಗೆ ಒಂದು ಕೋಟ್ ಇತ್ತು, ಯಾರಿಗೆ? ಯಾಜಕನಿಗೆ. ಅದಕ್ಕೆ ಯಫೋದ್ ಅಂತ ಹೆಸರಿತ್ತು, ಅದಕ್ಕೆ ಎರಡು ಕಿಸೆಗಳಿತ್ತು, ಅದರಲ್ಲಿ ಉರಿ ಮತ್ತೆ ತುಂಬಿ ಎಂಬ ವಸ್ತು ಇತ್ತು. ಅವನು ಏನ್ ಮಾಡ್ತಾ ಇದ್ದ, ಅರಸರಿಗೆ ಆಗಲಿ ಇಸ್ರಾಯೇಲ್ಗೆ ಯಾವುದಾದ್ರೂ ಸಮಸ್ಯೆಗಳು ಬಂದಾಗ ದೇವರ ಉತ್ತರವನ್ನು ಬಯಸುತ್ತಾದ್ರೆ ಯಾಜಕನ ಬಳಿಗೆ ಬರಬೇಕು. ಯಾಜಕನು ಯಫೋದನ್ನು ಧರಿಸಿಕೊಂಡು ಉರಿ ಮತ್ತೆ ತುಂಬಿಮಲ್ಲಿ ತನ್ನ ಕೈಗಳನ್ನು ಇಟ್ಟುಕೊಂಡು ದೇವರ ನಿರ್ಣಯವನ್ನ ಪಡೆದು ಅರಸರಿಗೆ ಜನರಿಗೆ ಕೊಡ್ತಾ ಇದ್ರು. ಅಂದ್ರೆ ಇಸ್ರಾಯೇಲ್ ಜನರ ಪರವಾಗಿ ಪ್ರತಿನಿಧಿಯಾಗಿ ದೇವರ ಸಮಕ್ಷಮಕ್ಕೆ ಹೋಗಿ ಪಾಪ ನಿವಾರಣೆಗೋಸ್ಕರ ಯಜ್ಞಗಳನ್ನು ಮಾಡುವವನು, ದೇವರ ನಿರ್ಣಯಗಳನ್ನು ಪಡೆದು ಜನರಿಗೆ ಕೊಡುವವನು, ಮಧ್ಯಸ್ಥರು ಆಗಿದ್ದವರು ಯಾಜಕರು. ಇವನು ಇರುವುದೇ ಮತ್ತೊಬ್ಬರಿಗೋಸ್ಕರವಾಗಿ. ಆ ಯಾಜಕನು ಬರುವಾಗ ನೀವು ಓದ್ತೀರಿ ದೇವರ ವಾಕ್ಯದಲ್ಲಿ, ಯಾಜಕಾಂಡ ಪುಸ್ತಕ 16ನೇ ಅಧ್ಯಾಯದಲ್ಲಿ, ಅವನು ದೋಷ ಪರಿಹಾರಕ ಮಹಾದಿವಸದಲ್ಲಿ ತನಗೂ ತನ್ನ ಕುಟುಂಬಕ್ಕೂ ಒಂದು ಹೋರಿಯನ್ನು ಒದಿಸಬೇಕು, ಮತ್ತೆ ಇಸ್ರಾಯೇಲ್ ಜನರ ಪಾಪಕ್ಕೆ ಪರವಾಗಿ ಒಂದು ಹೋತವನ್ನು ಒದಿಸಿ ಆ ಹೋತ ಹೋರಿಗಳ ರಕ್ತವನ್ನ ತೆಗೆದುಕೊಂಡು ಕೈಗಳಲ್ಲಿ ಧೂಪಾರತಿ ಧೂಪವನ್ನ ಇಡ್ಕೊಂಡು ದೇವರ ಸಮಕ್ಷಮಕ್ಕೆ ಮಂಜೂಷಗಳ ಸಮೀಪಕ್ಕೆ
ಅಗ್ನಾಶಾಸ್ತ್ರಗಳ ಮಂಜೂಷದ ಮೇಲಿರುವ ಕೃಪಾಸನದ ಬಳಿಗೆ ಹೋಗಿ ರಕ್ತವನ್ನು ಚಿಮುಕಿಸಿ ಏಳು ಸಾರಿ ಚಿಮುಕಿಸಿ ಹಿಂತಿರುಗಿ ಬಂದು ಪಾಪ ನಿವಾರಣೆಯನ್ನು ಮಾಡುವವನಾಗಿರ್ತಾಯಿತು. ಇಂಥ ವ್ಯಕ್ತಿ, ಒಬ್ಬ ವ್ಯಕ್ತಿ ಗಾಯಗೊಂಡು ಬಿದ್ದಿದ್ದಾನೆ ಅಂತ ಹೇಳುವಾಗ ಓರಿಯಾಗಿ ಹೋಗ್ತಾನೆ. ಅವನಲ್ಲಿ ಆ ಪ್ರೀತಿಯ ಗುಣ ಇಲ್ಲ, ಅವನನ್ನ ಪ್ರೀತಿಯ ಸ್ವಭಾವವೇ ಅವನಲ್ಲಿ ಇಲ್ಲದನ್ನ ನಾವು ಕಾಣ್ತೇವೆ. ಎರಡನೇದಾಗಿ ಬಂದವನು ಲೇವಿ. ಲೇವಿ ಯಾರು? ನೀವು ಅರಣ್ಯಕಾಂಡ ಪುಸ್ತಕ ಒಂದನೇ ಅಧ್ಯಾಯ 47ನೇ ವಚನದಿಂದ ಓದುವಾಗ ದೇವರು ಮೋಶೆಗೆ ಕೊಟ್ಟ ಎಚ್ಚರಿಕೆ ಏನಂದ್ರೆ, ನೀನು ಇಸ್ರಾಯೇಲರಲ್ಲಿ ಸೈನ್ಯಕ್ಕೆ 20 ವರ್ಷ ಮೇಲ್ಪಟ್ಟವರನ್ನ ಎಣಿಸುವಾಗ ಲೇವಿರನ್ನ ಎಣಿಸಬಾರದು, ಲೇವಿರನ್ನ ನೀನು ತೆಗೆದುಕೊಳ್ಳಬಾರದು. ಅರಣ್ಯಕಾಂಡ 1ನೇ ಅಧ್ಯಾಯ 47ನೇ ವಚನದಲ್ಲಿ ಇದನ್ನ ಓದ್ತೀನಿ. ಯಾಕೆ? ಅವರು ನನ್ನ ಸೋತು. ಎಲ್ಲಿ ಓದ್ತೀನಿ ಇದನ್ನ? ಅರಣ್ಯಕಾಂಡ ಪುಸ್ತಕ 3ನೇ ಅಧ್ಯಾಯ 12ನೇ ವಚನ, ಅರಣ್ಯಕಾಂಡ 3:45, ಅರಣ್ಯಕಾಂಡ ಪುಸ್ತಕ 8ನೇ ಅಧ್ಯಾಯ 17-18. ಎಲ್ಲಾ ಕಡೆಯನ್ನು ಓದ್ತೀರಿ. ನಾನು ಇಸ್ರಾಯೇಲರ ಚೊಚ್ಚಲ ಮಕ್ಕಳ ಬದಲಾಗಿ ಲೇವಿಯರನ್ನು ನನ್ನ ಸ್ವತ್ತಾಗಿ ತೆಗೆದುಕೊಂಡಿದ್ದೇನೆ. ಲೇವಿಯ ಕುಟುಂಬದವರು ಯಾಜಕರ ಕೈ ಕೆಳಗಿದ್ದು ಅವರು ದೇವಾಲಯದಲ್ಲಿ ಸೇವೆ ಮಾಡುವಂತವರು ಇಸ್ರಾಯೇಲ್ ಜನರ ಪರವಾಗಿ. ಅವನು ಲೇವಿಯನ್ನು ಬರ್ತಾನೆ, ಅವನು ಕೂಡ ಪರರ ಪರವಾಗಿ ಕೆಲಸ ಮಾಡುವಂತವನು, ಅವನು ಕೂಡ ಓರಿಯಾಗಿ ಹೋಗ್ತಾನೆ. ಯೇಸ್ವಾಮಿ ಹೇಳುವ ಮಾತು ಗಮನಿಸ್ರಿ, ಅನ್ಯನು ಸತ್ತ ನಾಯಿಗೆ ಸಮಾನರು ಎಂಬುದಾಗಿ ಇಸ್ರಾಯೇಲ್ ಜನಕ್ಕೆ ಅವರನ್ನ ಯೋಚನೆ ಮಾಡ್ತಾ ಇದ್ರು. ಯಾರನ್ನ? ಸಮಾರ್ಯದವನು. ಈ ಸಮಾರ್ಯದವನು ಬಂದು ಅಪರಿಚಿತ ವ್ಯಕ್ತಿಗೆ ಅವನಿಗೆ ಎಲ್ಲಾ ರೀತಿಯಾದಂತ ಚಿಕಿತ್ಸೆ ಮಾಡಿ, ಪ್ರಥಮ ಚಿಕಿತ್ಸೆ ಮಾಡಿ ಅವನ ತೆಗೆದುಕೊಂಡು ಹೋಗಿ ಹಾಸ್ಪಿಟಲ್ಗೆ ಸೇರಿಸಿದೆ ಎಂಬುದಾಗಿ ಓದ್ತೀರಿ. ಅಂದ್ರೆ ಪ್ರೀತಿ ಮಾಡುವುದರಲ್ಲಿ ಕೂಡ ಇಸ್ರಾಯೇಲ್ರಿಗಿಂತಲೂ ಅನ್ಯರೇ ಪ್ರಮುಖ ಸ್ಥಾನದಲ್ಲಿ ಇದ್ರು ಅಂತ ಹೇಳಿ ದೇವರು ಮಾತಾಡಿ. ಯೇಸ್ವಾಮಿ ಮಾತಿನ ಅರ್ಥ ಅದೇ. ಒಂದು, ಇಸ್ರಾಯೇಲ್ ಜನಾಂಗ ನಂಬಿಕೆಯಲ್ಲಿ ಅನ್ಯರಿಗಿಂತಲೂ ಕೆಳಮಟ್ಟದಲ್ಲಿದ್ರು, ಇಲ್ಲವೇ ಅನ್ಯರು ಇಸ್ರಾಯೇಲ್ಗಿಂತಲೂ ಉನ್ನತ ಸ್ಥಿತಿ. ಎರಡು, ಪ್ರೀತಿ ಮಾಡುವ ಸ್ವಭಾವ. ಅನ್ಯರು ಇಸ್ರಾಯೇಲ್ಗಿಂತಲೂ ಉನ್ನತ ಸ್ಥಿತಿಯಲ್ಲಿದ್ರು ಪ್ರೀತಿ ಮಾಡುವುದರಲ್ಲಿ, ಸಮಾರ್ಯದ. ಮೂರನೇದಾಗಿ, ಸ್ಟ್ರೈವಿಂಗ್ ಫಾರ್ ವಿಸ್ಡಮ್, ದೇವರ ಜ್ಞಾನವನ್ನ ತಿಳ್ಕೊಳ್ಳುವುದರಲ್ಲಿ, ದೇವರ ವಾಕ್ಯವನ್ನ ಗ್ರಹಿಸುವುದರಲ್ಲಿ. ಮತ್ತಾಯನ ಬರೆಸುವಾರ್ತೆ 12ನೇ ಅಧ್ಯಾಯ 47ನೇ ವಚನದಲ್ಲಿ ಯೇಸುಸ್ವಾಮಿ ಒಂದು ಮಾತು ಹೇಳ್ತಾನೆ. ಮತ್ತಾಯನ ಬರೆಸುವಾರ್ತೆ 12ನೇ ಅಧ್ಯಾಯ 42ನೇ ವಚನ. ಮೂರನೇದಾಗಿ, ಜ್ಞಾನವನ್ನ ಪಡ್ಕೊಳ್ಳುವುದು. ಏನ್ ಓದ್ತೀರಿ 47ನೇ ವಚನದಲ್ಲಿ? ದಕ್ಷಿಣ ದೇಶದ ರಾಣಿಯು ನ್ಯಾಯ ವಿಚಾರಣೆಯಲ್ಲಿ ಈ ಸಂತತಿಯವರೊಂದಿಗೆ ಎದ್ದು ನಿಂತು ಇವರನ್ನು ಅಪರಾಧಿಗಳೆಂದು ಹೇಳುವಳು. ಆಕೆಯು ಸೊಲೋಮೋನನ ಜ್ಞಾನವನ್ನ ತಿಳ್ಕೊಳ್ಳುವುದಕ್ಕೆ ಭೂಮಿಯ ಕಟ್ಟೆ ಕಡೆಯಿಂದ ಬಂದಳು ಎಂಬುದಾಗಿ ಈ ಭಾಗದಲ್ಲಿ ನಾವು ಓದ್ತೇವೆ. ಈ ಭಾಗವನ್ನ ಗಮನಿಸುವಾಗ ಯೇಸುಸ್ವಾಮಿ ಒಂದು ಮಾತು ಮುಂದುವರಿಸ್ತಾನೆ. ಇಲ್ಲಿ ನೀವು ಓದ್ತಾ ಇದ್ದೀರಿ, ಆ ಶಬದ ರಾಣಿ ದಕ್ಷಿಣ ದೇಶದ ರಾಣಿ ಉತ್ತರ ದೇಶಕ್ಕೆ ಬಂದಳು. ಏನಕ್ಕೆ ಬಂದ್ಲು? ಸೊಲೋಮೋನನ ಜ್ಞಾನವನ್ನ ತಿಳ್ಕೊಳ್ಳಿ. ಆದ್ರೆ ಸೊಲೋಮೋನಿನಿಂತ ಜ್ಞಾನಿ ಇವರ ಮಧ್ಯದಲ್ಲೇ ಇದ್ರು, ಇಸ್ರಾಯೇಲ್ ಜನರಿಗೆ ಆ ವಾಕ್ಯವನ್ನ ಕೇಳಲಿಕ್ಕೆ ಇಷ್ಟ ಇಲ್ಲ. ಯೇಸುಸ್ವಾಮಿ ಹೇಳ್ತಾನೆ, ನ್ಯಾಯ ವಿಚಾರಣೆ ದಿವಸದಲ್ಲಿ ಈ ಶಬದ ರಾಣಿ ನಿಂತುಕೊಂಡು ಇಸ್ರಾಯೇಲ್ ಜನಾಂಗವನ್ನ ಶಪಿಸು ಎಂಬುದಾಗಿ ದೇವರಿಗೆ ಹೇಳ್ತಾಳೆ ಎಂಬುದಾಗಿ ಹೇಳ್ತಾಳೆ. ಅಂದ್ರೆ ದೇವರ ಜ್ಞಾನವನ್ನ ತಿಳ್ಕೊಳ್ಳೋದ್ರಲ್ಲಿ ಕೂಡ ಇಸ್ರಾಯೇಲ್ ಜನಾಂಗ ಅನ್ಯರಿಗಿಂತಲೂ ಕೆಳಮಟ್ಟದಲ್ಲಿದ್ದರು. ಈ ಎಲ್ಲಿಂದ ಯೇಸುಸ್ವಾಮಿ ಮಾತನ್ನ ಆರಿಸ್ಕೊಳ್ತಾನೆ? 1 ವರ್ಷಗಳ ಪುಸ್ತಕ 10ನೇ ಅಧ್ಯಾಯ 6-9 ವಚನ. ನಾನು ಅದನ್ನು ಓದಿಸ್ಲಿಕ್ಕೆ ಹೋಗುದಿಲ್ಲ. 1 ವರ್ಷಗಳ ಪುಸ್ತಕ 10ನೇ ಅಧ್ಯಾಯ 6-9 ವಚನ. ಏನಾಯ್ತು? ಐದೇಪದ ಶಬದ ರಾಣಿ ಈ ಮಾತನ್ನ ಕೇಳಿಸ್ಕೊಂಡು ಅನೇಕ ಆಕೆಯ ಜನರು ಬಂದು, ಇಸ್ರಾಯೇಲ್ ದೇಶದಲ್ಲಿ ಒಬ್ಬ ಅರಸನಿದ್ದಾನೆ, ಅವನ ಹೆಸರು ಸೊಲೋಮೋನ್. ಅವನು ಮಹಾಜ್ಞಾನಿ, ದೇವರು ಅವನಿಗೆ ಬಹಳ ಜ್ಞಾನವನ್ನು ಕೊಟ್ಟಿದ್ದಾನೆ ಎಂಬ ಅಂಶವನ್ನು ತಿಳ್ಕೊಳ್ಳುವಾಗ ಆಕೆ ಹಾಯಿ ಹಡಗಿನ ಮೂಲಕ ಮರುಭೂಮಿಯಲ್ಲಿ ಒಂಟೆಯ ಮೇಲೆ, ಆಮೇಲೆ ರಸ್ತೆಯಲ್ಲಿ ಕತ್ತೆಯ ಮೇಲೆ ಪ್ರಯಾಣ ಬೆಳೆಸಿ ತಿಂಗಳುಗಟ್ಟಲೆ ಪ್ರಯಾಣ ಮಾಡಿ ದಕ್ಷಿಣ ದೇಶದ ರಾಣಿ ಉತ್ತರ ದೇಶಕ್ಕೆ ಬಂದು ಸೊಲೋಮೋನನ ಜ್ಞಾನವನ್ನು ಕೇಳಿ ತಿಳ್ಕೊಂಡು, ನಿನಗೆ ಈ ಜ್ಞಾನವನ್ನು ಕೊಟ್ಟ ಆ ಕರ್ತನಿಗೆ ಸ್ತೋತ್ರವಾಗಲಿ.
ಯಾವಾಗಲೂ ನಿನ್ನ ಸನ್ನಿಧಿಯಿಂದ ನಿನ್ನ ವಾಕ್ಯವನ್ನು ಕೇಳುವಂತ ನಿನ್ನ ಜನರೇ ಧನ್ಯರು ಎಂಬುದಾಗಿ ಹೇಳಿ ಆಕೆ ಓದಲು. ಆದರೆ ಸೊಲೋಮೋನಿಗಿಂತಲೂ ಸೊಲೋಮೋನ ಸೊಲೋಮೋನಿಗೆ ಜ್ಞಾನ ಕೊಟ್ಟಂತ ಕರ್ತನು ಇವರ ಮಧ್ಯದಲ್ಲೇ ಇದ್ದಾನೆ. ನನ್ನ ಮಾತನ್ನು ಕೇಳಿಸಿಕೊಳ್ಳಿಕ್ಕೆ ಇಸ್ರಾಯೇಲ್ ಜನರಿಗೆ ಇಷ್ಟ ಇಲ್ಲ. ಎಂತ ಪರಿತಾಪವಾದ ಸಂಗತಿ! ನೀವು ಕೊಲೋಸ್ಯರಿಗೆ ಬರೆದ ಪತ್ರಿಕೆ ಎರಡನೆಯದೇ ಆ ಮೂರನೇ ವಚನದಲ್ಲಿ ಪೌಲನು ಬರೆಯುವಾಗ ಹೀಗೆ ಬರೀತಾನೆ, ಜ್ಞಾನ ವಿದ್ಯೆಯ ಸಂಬಂಧವಾದ ಎಲ್ಲಾ ನಿಕ್ಷೇಪಗಳನ್ನು ತನ್ನನ್ನೇ ಅಡಗಿಸಿಕೊಂಡಿರುವಾದರು. ವಿದ್ಯಾ ಜ್ಞಾನ ವಿದ್ಯಾ ಸಂಬಂಧವಾದ ಎಲ್ಲಾ ಸಂಗತಿಗಳನ್ನ ತನ್ನಲ್ಲೇ ಭಂಡಾರ ಮಾಡಿಕೊಂಡಿರುವಂತ ನನ್ನ ಕರ್ತನಾದ ಯೇಸು ಸ್ವಾಮಿ, ಆದಿಯಲ್ಲಿ ವಾಕ್ಯವಿತ್ತು, ವಾಕ್ಯವು ದೇವರ ಬಳಿಯಲ್ಲಿತ್ತು, ವಾಕ್ಯವೆಂಬವನು ನರಾವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು, ಆ ವಾಕ್ಯವು ಈ ದಿವಸ ನಮ್ಮ ಮಧ್ಯದಲ್ಲಿ ಬಂದರೂ ಕೂಡ ಆ ಇಸ್ರಾಯೇಲ್ ಜನಾಂಗ ಆತನನ್ನು ತಿರಸ್ಕಾರ ಮಾಡಿಬಿಟ್ಟು ಆತನ ವಾಕ್ಯವನ್ನು ಕೇಳುವಾಗ ಅವರು ಹೇಳಿದಂತ ಮಾತು ಮತ್ತಾಯನ ಬರೆಸುವಾರ್ತೆ 13:55 ವಚನದಲ್ಲಿ, ಇವನು ಬಡಗಿಯ ಮಗನಲ್ಲವ, ಇವನ ತಂದೆ ಯೋಸೇಫನಲ್ಲವ, ತಾಯಿ ಮರಿಯಳಲ್ಲವ, ಇವರ ತಮ್ಮಂದಿರು ನಮಗೆ ಗೊತ್ತುಂಟಲ್ಲ, ತಂಗಿಯರು ನಮಗೆ ಗೊತ್ತುಂಟಲ್ಲ, ಇವನು ಏನು ಮಾತನಾಡ್ತಾನೆ, ಇವನು ಯಾರು ನಮಗೆ ಮಾತನಾಡಲಿಕ್ಕೆ ಎಂಬುದಾಗಿ ಹೇಳಿ ಬೇಸರಗೊಂಡರು ಎಂಬುದಾಗಿ ಮತ್ತಾಯ 13:55-56 ಓದ್ತೀನಿ. ಅದೇ ಯೋಹಾನ 7:14 ಓದುವಾಗ, ವಿದ್ಯಾಭ್ಯಾಸ ಮಾಡದ ಅಜ್ಞಾನಿ, ಇವನಿಗೆ ಎಲ್ಲಿಂದ ಬಂತು ಈ ಜ್ಞಾನ? ಯಾಕಂದ್ರೆ ಬಡಗಿಯ ಮಗ, ಬಡಗಿಯ ಮಗ, ಇವನು ಯಾರು ನಮಗೆ ಹೇಳುವಂತು, ಇವನು ಏನು ಹೇಳಿ ಮಾತನಾಡ್ತಾನೆ ಎಂಬುದಾಗಿ ಹೇಳಿ ಆತನ ಮಾತನ್ನು ತಿರಸ್ಕರಿಸಿಬಿಟ್ಟರು. ಆ ವಾಕ್ಯವನ್ನು ಕೇಳಲಿಕ್ಕೆ ಅವರಿಗೆ ಆಸಕ್ತಿ ಇಲ್ಲದೆ ಹೋಯಿತು. ಯೇಸ್ವಾಮಿಯ ಮಾತಿನ ಅರ್ಥ ಏನಂದ್ರೆ, ಅನ್ಯಳಾದಂತಹ ಶಬದ ರಾಣಿ ಆಕೆ ಸೊಲೋಮೋನನ ಜ್ಞಾನವನ್ನು ತಿಳ್ಕೊಳ್ಳಿಕ್ಕೆ ಕಷ್ಟಪಟ್ಟು ಬಂದು ವಾಕ್ಯವನ್ನು ತಿಳ್ಕೊಂಡ್ಲು, ದೇವರನ್ನ ಕೊಂಡಾಡಿದ್ಲು. ಆದ್ರೆ ಸೊಲೋಮೋನನಿಗೆ ಜ್ಞಾನ ಕೊಟ್ಟಂತ, ಸೊಲೋಮೋನನಿಗೆ ಆಶೀರ್ವಾದ ಮಾಡಿದಂತ ಕರ್ತನೇ ಈ ಲೋಕದಲ್ಲಿ ಬಂದು ಆತನ ಮಾತನಾಡೋಕೆ ಹೋಗುವಾಗ, ಆತನ ವಾಕ್ಯವನ್ನು ಕೊಡ್ಲಿಕ್ಕೆ ಹೋಗುವಾಗ ಜನರು ಆತನ ವಾಕ್ಯವನ್ನು ಕೇಳಲಿಕ್ಕೆ ಆಸಕ್ತಿ ಇಲ್ಲದೆ ಹೋಗರು ಎಂಬುದಾಗಿ ಯೇಸ್ವಾಮಿ ಮರುಗುವವನಾಗಿದ್ದಾನೆ. ಅಂದರೆ ವಾಕ್ಯವನ್ನ ಗ್ರಹಿಸಿಕೊಳ್ಳುವುದರಲ್ಲಿ ಕೂಡ ಅನ್ಯ ಜನಾಂಗವು ಇಸ್ರಾಯೇಲ್ ಜನರಿಗಿಂತಲೂ ಉನ್ನತ ಸ್ಥಿತಿಯಲ್ಲಿ. ಒಂದು ವೇಳೆ ನಾನು ಏನು ಹೇಳಬೇಕು ನನಗೆ ಗೊತ್ತಿಲ್ಲ, ಕೆಲವು ಕಡೆ ನಾನು ಹೋಗುವಾಗ ಈ ಅನ್ಯ ಜನರಿಂದ ರಕ್ಷಣೆ ಮಾರ್ಗಕ್ಕೆ ಬಂದಂತ ಆ ಸ್ಥಳಗಳಿಗೆ ನಾನು ವಾಕ್ಯ ಹೇಳಲಿಕ್ಕೆ ಹೋಗುವಾಗ ಅವರ ಬೇಡಿಕೆ ಏನು ಗೊತ್ತಾ? ದಯಮಾಡಿ ನನ್ನ ಪ್ರೀತಿಯ ದೇವಜನರೇ, ನೀವು ಕೇಳ್ತಾ ಇದ್ದೀರಿ, ಅನೇಕ ಜನರು ಅವರು ಕೂಲಿ ಕಾರ್ಮಿಕರಾಗಿ ಕೂಲಿ ಕೆಲಸ ಮಾಡಿ ಬರುವಂತ ಸಂಜೆ ವೇಳೆಯಲ್ಲಿ ನಾನು ವಾಕ್ಯ ತಗೊಳ್ಳುವಾಗ ರಾತ್ರಿ 1 ಗಂಟೆ ಆದ್ರೂ ಚಿಂತೆ ಇಲ್ಲ, ನಮಗೆ ಇನ್ನೂ ವಾಕ್ಯ ಕೊಡಿ, ಇನ್ನೂ ವಾಕ್ಯ ಕೊಡಿ ಅಂತ ಕೇಳುವಂತ ಆಸಕ್ತಿ ಆ ಜನರಿಗಿದೆ. ಆದ್ರೆ ಈ ದಿವಸ ನಮ್ಮಲ್ಲಿ ನಿನ್ನಲ್ಲಿ ನಿಮ್ಮಲ್ಲಿ ಯಾವ ಆಸಕ್ತಿ ಇದೆ? ನನ್ನ ಪ್ರಿಯ ದೇವ ಮಕ್ಕಳೇ, ನಮ್ಮ ಮನೆ ಬಾಗಿಲಿಗೆ ವಾಕ್ಯ ಬಂದರೂ ಕೂಡ ಎಷ್ಟೋ ಜನರಿಗೆ ನಮಗೆ ಕೇಳಲಿಕ್ಕೆ ಆಸಕ್ತಿ ಇಲ್ಲ. ಅನೇಕ ರೀತಿಯಾದ ಆಲಸ್ಯಗಳು, ಅನೇಕ ರೀತಿಯಾದಂತ ನಮ್ಮ ಲೋಕದ ಸಂಗತಿಗಳಲ್ಲಿ ನಾವು ಸಿಕ್ಕಿ ಹೋಗಿ ಈ ದಿವಸ ಕರ್ತನೆ ಹೇಳುವಂತ ಮಾತೇನೆಂದ್ರೆ, ಒಂದು ದಿವಸ ಶಬದ ರಾಣಿ ನಿಂತುಕೊಂಡು ಹೇಳುವಂತ ಮಾತು, ಕರ್ತನೇ ಇವರನ್ನ ತೀರ್ಪು ಮಾಡಿದವರು, ಇವರಿಗೆ ಸಿಕ್ಕಂತ ಈ ಭಾಗ್ಯ ನನಗೆ ಸಿಕ್ಕಿದ್ರೆ ನಾನು ಎಲ್ಲಿ ಇರ್ತಾ ಇದ್ದೆ, ಯಾವ ಭಾಗ್ಯ ನಾವು ಸೇರಿ ಹೋಗ್ತಾ ಇದ್ದೆ. ಈ ಜನರಿಗೆ ಸಿಕ್ಕಂತ ವಾಕ್ಯಗಳು, ಈ ದಿವಸ ನಾನು ನೀವು ಏನು ಮಾಡ್ತಾ ಇದ್ದೇವೆ? ಪ್ರಿಯ ದೇವ ಮಕ್ಕಳೇ, ಯೇಸ್ವಾಮಿ ಹೇಳ್ತಾನೆ, ಇಸ್ರಾಯೇಲರು ದೇವರ ವಾಕ್ಯವನ್ನ ಗ್ರಹಿಸುವುದರಲ್ಲಿ ಕೂಡ ಅನ್ಯರಿಗಿಂತ ಬಹಳ ಕೆಳಮಟ್ಟದಲ್ಲಿದ್ದಂತ ಜನಾಂಗ, ಆದರೂ ಕೂಡ ದೇವರು ಇವರನ್ನೇ ಆಡಿಸಿ. ಇದು ಮೂರು, ವಾಕ್ಯವನ್ನು ಗ್ರಹಿಸುವುದರಲ್ಲಿ ಕೂಡ ಅನ್ಯರು ಉನ್ನತ ಸ್ಥಿತಿಯಲ್ಲಿದ್ರು, ಇಸ್ರಾಯೇಲರು ಕೆಳಮಟ್ಟದಲ್ಲಿ ಇದ್ರಂತ ವಾಕ್ಯ ಹೇಳ್ತಾರೆ. ನಾಲ್ಕನೇದಾಗಿ ಪಶ್ಚಾತ್ತಾಪ ಪಡುವುದರಲ್ಲಿ, ಮತ್ತಾಯನ ಬರೆಸುವಾರ್ತೆ 12:41 ನ್ಯಾಯ ವಿಚಾರಣೆಯಲ್ಲಿ ನಿನೆವೆ ಪಟ್ಟಣದವರು ಈ ಸಂತತಿಯವರೊಂದಿಗೆ ನಿಂತು ಇವರನ್ನು ಅಪರಾಧಿಗಳೆಂದು ಹೇಳುವರು. ಅವರು ಯೋನನು ಸಾರಿದ ವಾಕ್ಯವನ್ನು ಕೇಳಿ ದೇವರ ಕಡೆಗೆ ತಿರುಗಿಕೊಂಡರು. ಆದರೆ ಇಲ್ಲಿ ಯೋನನಿಗಿಂತ ಹೆಚ್ಚಿನವನಿದ್ದಾನೆ. ಎಂಥ ಭಯಂಕರವಾದ ಸ್ಥಿತಿ!
ಯೇಸುವಾಮಿ ಹೇಳುವ ಮಾತು ಗಮನಿಸಿ, ಯೋನನು ಸಾರಿದ ವಾಕ್ಯವನ್ನು ಕೇಳಿ ಅನ್ಯ ಜನಾಂಗವಾದಂತ ನಿನವೆಯ ಜನ ಅವರು ಗೋಣಿ ತಟ್ಟು ಸುತ್ತಿಕೊಂಡು ಭೂಮಿಯಲ್ಲಿ ಕೂತು ದೇವರ ಕಡೆಗೆ ತಿರುಗಿಕೊಂಡರು. ಆದರೆ ಯೋನನಿಗಿಂತಲೂ ಹೆಚ್ಚಿನವನಾದಂತ ನಾನೇ ನಿಮ್ಮ ಮಧ್ಯದಲ್ಲಿ ಇದ್ದರು, ನೀವು ಪಶ್ಚಾತ್ತಾಪವಾಗದಂತ ಮನಸ್ಸು ನಿಮ್ಮಲ್ಲಿ, ಕಠಿಣ ಹೃದಯರು ನೀವು, ಚಂಡಿಗಳು ನೀವು. ಅಪೊಸ್ತಲರ ಕೃತ್ಯ 7:51 ಸ್ತೆಫನನ್ ಹೇಳ್ತಾನೆ, ಚಂಡಿಗಳೇ ಮನಃಶುದ್ಧಿ ಇಲ್ಲದವರೇ ಪಶ್ಚಾತ್ತಾಪವಾಗಲ್ಲದು. ಯೇಸುಸ್ವಾಮಿ ಮತ್ತಾಯನ ಸುವಾರ್ತೆ 11 ಮನಃ ಮರುತ್ತಾನೆ, ಅಯ್ಯೋ ಕೊರಾಜಿನಿ, ಅಯ್ಯೋ ಬೆತ್ಸಾಯಿದವೆ, ನಿನ್ನಲ್ಲಿ ನಡೆದ ಸೂಚಕ ಕಾರ್ಯಗಳೇನಾದರೂ ತೂರ್ ಸಿದೋನ್ ಪಟ್ಟಣದಲ್ಲಿ ನಡೆದಿದ್ರೆ, ಅಲ್ಲಿನ ಜನರು ಆಗ್ಲೇ ಗೋಣಿ ತಟ್ಟು ಸುತ್ತಿಕೊಂಡು ಬೂದಿಯಲ್ಲಿ ಕೂತು ದೇವರ ಕಡೆಗೆ ತಿಳಿದುಕೊಳ್ತಾ ಇದ್ರು. ಆದ್ರೆ ನ್ಯಾಯ ವಿಚಾರಣೆ ದಿವಸದಲ್ಲಿ ತೂರ್ಸಿದೋನ್ ಪಟ್ಟಣದ ಸ್ಥಿತಿಯು ನಿನ್ನ ಸ್ಥಿತಿಗಿಂತಲೂ ಉತ್ತಮವಾಗಿರ್ತದೆ. ಎಲೇ ಕಪೆರ್ನೊಮ್ಮೆ ಪರಲೋಕಕ್ಕೆ ಏರಿಸಲ್ಪಡುವಿಯ ಇಲ್ಲ ಪಾತಾಳಕ್ಕೆ ಇಳಿವಿ. ನಿನ್ನಲ್ಲಿ ನಡೆದ ಸೂಚಕ ಕಾರ್ಯಗಳೇನಾದ್ರೂ ಸೊದೋಮಿನಲ್ಲಿ ನಡೆದಿದ್ರೆ ಆ ಪಟ್ಟಣವು ಇನ್ನು ಉಳ್ಕೊಳ್ತಾ ಇತ್ತು. ಆದರೆ ನ್ಯಾಯ ವಿಚಾರಣೆ ದಿವಸದಲ್ಲಿ ಸೊದೋಮಿನ ಸ್ಥಿತಿಯು ಕಪೆರ್ನೊಮ್ಮೆಗಿಂತ ಉತ್ತಮವಾಗಿರ್ತದೆ. ಮತ್ತಾಯನ ಸುವಾರ್ತೆ 11:21-23 ದಯಮಾಡಿ ಬರಕೊಳ್ಳ್ರಿ, ಓದಿಕೊಳ್ಳ್ರಿ. ಯೇಸುಸ್ವಾಮಿ ಈ ಮನ ಮರುತ್ತಾನೆ, ನಿಮ್ಮಲ್ಲಿ ನಾನು ಮಾಡಿದಂತ ಅದ್ಭುತ ಕಾರ್ಯಗಳು, ಅಯ್ಯೋ ಬೆಸ್ಸ ಇದಾವೆ, ಅಯ್ಯೋ ಕೊರಾಜಿದೆ, ಅಯ್ಯೋ ಕಪೆರ್ನೊಮ್ಮೆ. ಯಾಕಂದ್ರೆ ಯೇಸುಸ್ವಾಮಿ ಈ ಪ್ರಾಂತ್ಯಗಳಲ್ಲಿ ಹೆಚ್ಚು ಸಂಕಲ್ಪಿಸಿದ್ದ, ಹೆಚ್ಚು ಸೂಚಕ ಕಾರ್ಯಗಳನ್ನು ಮಾಡಿದ್ದ. ನಿಮ್ಮಲ್ಲಿ ನಡೆದ ಸೂಚಕ ಕಾರ್ಯಗಳೇನಾದ್ರೂ ತೂರ್ ಸಿದೋನ್ ಪಟ್ಟಣದಲ್ಲಿ ಅಥವಾ ಸೊದೋಮಿನಲ್ಲಿ ನಡೆದಿದ್ರೆ ಆ ಜನರು ಪಶ್ಚಾತ್ತಾಪಪಟ್ಟು ದೇವರ ಕಡೆಗೆ ತಿರುಗಿಕೊಳ್ತಾ ಇದ್ರು, ಆ ಪಟ್ಟಣಗಳು ಇರ್ತಾ ಇದ್ವು. ಆದ್ರೆ ಒಂದು ಮಾತು ಗಮನದಲ್ಲಿ ಇಟ್ಕೊಳ್ರಿ, ನ್ಯಾಯ ವಿಚಾರಣೆ ದಿವಸದಲ್ಲಿ ಪಾಪಿಷ್ಟ ದೇಶಗಳಾದಂತಹ ಆ ಪಟ್ಟಣಗಳ ಸ್ಥಿತಿ ನರಕದಲ್ಲಿ ನಿನ್ನ ಸ್ಥಿತಿಗಿಂತಲೂ ಅವರ ಸ್ಥಿತಿ ಉತ್ತಮವಾಗಿರ್ತದೆ. ಇಸ್ರಾಯೇಲ್ ಜನಾಂಗ, ಇಸ್ರಾಯೇಲ್ ಜನಾಂಗ ಅಂತ ಹೇಳುವಾಗ ಮೊಂಡು ಜನಾಂಗ, ಅವರು ಪಶ್ಚಾತ್ತಾಪವಾಗಲು ಪಶ್ಚಾತ್ತಾಪವಾಗುವ ಮನಸ್ಸು ಅವರಲ್ಲಿ ಇರಲಿ. ಯೇಸುಸ್ವಾಮಿ ಈ ಮಾತು ಹೇಳುವಾಗ ಯೋನನ ಬರೆದ ಪ್ರವಾದನೆಯನ್ನ ನೆನಪು ಮಾಡ್ತಾನೆ. ಯೋನನು ಹೋಗಿ ಸಾರಿದ ವಾಕ್ಯ ಏನು? ದಯಮಾಡಿ ಅದನ್ನ ಒಂದು ಸಲ ನಾನು ನಿಮ್ಗೆ ಓದಿಸ್ಬೇಕು. ಯೋನನ ಬರೆದ ಪುಸ್ತಕ 3:4 ಯೋನನ ಬರೆದ ಪುಸ್ತಕ 3:4 ಯೋನನು ಪಟ್ಟಣದಲ್ಲಿ ಸೇರಿ ಮೊದಲು ಒಂದು ದಿವಸದ ಪ್ರಯಾಣದಷ್ಟು ದೂರ ನಡೆದು 40 ಮೇಲೆ ನಿನವೆಯು ಕೆಡಲ್ಪಡುವುದು ಎಂದು ಸಾರ ತೊಡಗಿದನು. ಗಮನಿಸಿದ್ರ ದೇವರ ವಾಕ್ಯ ಏನು ಹೇಳ್ತದೆ ಅಂತೇಳಿ. ಅವನು ಸಾರಿದ ವಾಕ್ಯ ಏನು? ಎಲೆ ನಿನವೆ ಜನರೇ, ದೇವರ ಕಡೆಗೆ ಪಶ್ಚಾತ್ತಾಪ ಪಟ್ಟುಕೊಳ್ಳ್ರಿ, ದೇವರು ನಿನಗೆ ಕೃಪೆಯನ್ನು ಕೊಡ್ತಾನೆ, ರಕ್ಷಿಸ್ತಾನೆ ಎಂಬ ವಾಕ್ಯವನ್ನು ಅವನು ಸಾರಲಿಲ್ಲ. ಅವನು ಸಾರಿದ ವಾಕ್ಯ ಏನು? 40 ಮೇಲೆ ನಿನವೆಯು ಕೆಡಲ್ಪಡುವುದು ಎಂದು ಸಾರಿದನು. ಯಾಕಂದ್ರೆ ಮೊದಲೇ ಕೋಪದಲ್ಲಿ ಬಂದಿದ್ದಾನೆ. ಇವನು ಕೋಪಕ್ಕೆ ಕಾರಣ ಏನು? ಯಾಕೆ ಇವನು ಇಲ್ಲಿ ಬಿಟ್ಟು ತಾರ್ಸಿಸಿಗೆ ಓಡಿ ಹೋಗಿದ್ದ? ಅವನ ಮಾತನ್ನೇ ಕೇಳ್ಬಿಡೋಣ. 4 ಯೋನನ ಬರೆದ ಪುಸ್ತಕ 4:2 ಯಾಕೆ ಅವನು ಓಡಿ ಹೋದಂತೆ? ಅವನ ಪ್ರಾಬ್ಲಮ್ ಏನು? ಯಹೂದ್ಯ ಪ್ರವಾದಿಯ ಪ್ರಾಬ್ಲಮ್, ಇಸ್ರಾಯೇಲ್ರ ಪ್ರವಾದಿ ಆದಂತ ಯೋನನ ಪ್ರಾಬ್ಲಮ್ ಏನು? ಯಾಕೆ ಅವನು ನಿನವೆ ಪಟ್ಟಣದ ಅನ್ಯ ಜನರ ಬಳಿಗೆ ಬರಲಿಲ್ವಂತೆ? ಯಾಕೆ ಅನ್ಯ ಜನಾಂಗವಾದಂತ ನಿನವೆ ಪಟ್ಟಣದವರಿಗೆ ದೇವರು ಸಾರಿ ಹೇಳಿದ್ದಂತ ಶಾಪದ ವಾಕ್ಯವನ್ನ ತಿಳಿಸ್ಲಿಕ್ಕೆ ಯಾಕೆ ಬರಲಿಲ್ವಂತೆ? ಭಯದಿಂದ ಅಲ್ಲ. ನೀವು ವಾಕ್ಯದಲ್ಲಿ ಗಮನಿಸ್ರಿ, ಯೋನನ ಬರೆದ ಪುಸ್ತಕ 4:2 ಏನ್ ಹೇಳ್ತಾನೆ ಅವನು? ಅವನು ಸಿಟ್ಟುಕೊಂಡು, ಯಹೋವಾ ಲಾಲಿಸು, ನಾನು ಸ್ವದೇಶದಲ್ಲಿ ಇರುವಾಗಲೇ ಹೀಗಾಗುವುದೆಂದು ಹೇಳಿದ್ದೇನೆ. ನೀನು ದಯೆಯು ಕನಿಕರವು ದೀರ್ಘಶಾಂತಿಯು ಮಹಾಕೃಪೆ ಉಳ್ಳ ದೇವರು, ಮಾಡಬೇಕೆಂದಿದ್ದ ಕೇಡಿಗೆ ಮನಮರುಗುವವನು ಎಂದು ನಾನು ತಿಳಿದೆ ತಾರ್ಸಿಸಿಗೆ ಓಡಿ ಹೋಗಲು ತೊರೆಪಟ್ಟೆನು. ಗಮನಿಸ್ರಿ,
ಈ ಅನ್ಯ ಜನಾಂಗ ಈ ಅನ್ಯ ಜನಾಂಗವನ್ನ ಪಾಪಿಷ್ಟ ಜನಾಂಗವನ್ನ ದೇವರು ಕನಿಕರ ಮಾಡಿ ರಕ್ಷಿಸಿಬಿಡ್ತಾನೆ ಎಂಬ ಆ ಒಂದು ಯೋಚನೆಯಿಂದ ಅವರು ನಷ್ಟವಾಗಲಿ ಎಂಬ ಯೋಚನೆಯಿಂದ ತಾರ್ಸಿಸಿಗೆ ಓಡಿ ಹೋಗ್ತಾನೆ. ಈಗ ಅವನು ಬಂದು ಸಾರ್ತಾ ಇರುವ ವಾಕ್ಯ ಏನು? ನಿನವೆ ಪಟ್ಟಣ 40 ದಿವಸ ಆದ ಮೇಲೆ ಕೆಡವಲ್ಪಡ್ತದೆ. ಈಗ ನಮ್ಮ ಶಿವಮೊಗ್ಗ ಬ್ರದರ್ಸ್ ಸಭೆಯಿಂದ ಈ ಕಾರ್ಯಕ್ರಮವನ್ನು ಏರ್ಪಡಿಸಿದ್ವಿ. ನಮ್ಮ ಪ್ರಭುದಾಸ್ ಅವರು ಕೇಳಿಸ್ಕೊತಾರೆ, ನಮ್ಮ ಬಿನಿಯವರು ಕೇಳಿಸ್ಕೊತಿದ್ದಾರೆ. ನಾನು ಬಂದ್ಬಿಟ್ಟು ದೇವರು ಹೇಳಿದಾನೆ 40 ದಿವಸ ಆದ್ಮೇಲೆ ಶಿವಮೊಗ್ಗ ಸಭೆಗಳೆಲ್ಲ ಶಿವಮೊಗ್ಗದಲ್ಲಿ ಸರ್ವೆ ಸಭೆಗಳವರೆಲ್ಲ ಸರ್ವನಾಶ ಆಗ್ತಾರೆ ಅಂತ ನಾನು ಹೇಳಿದ್ರೆ ಏನು ಮಾಡ್ತೀರಿ ನನಗೆ? ನನ್ನ ಮುಖ ಮೈದಾನ ಆಗ್ತದೆ. ಆದ್ರೆ ಈ ಜನರನ್ನು ನೋಡ್ರಿ, ನೀವು ನಿನವೆ ಪಟ್ಟಣದ ಜನರನ್ನು ನೋಡ್ರಿ. ಈ ಅನ್ಯ ಪ್ರವಾದಿ ಇವನು ಬಂದು ಯಹೂದ್ಯ ಪ್ರವಾದಿ, ಇವರು ಅನ್ಯ ಜನಾಂಗ. ಅವನು ಸಾರಿದ್ದೇನು? 40 ದಿವಸ ಆದ್ಮೇಲೆ ನಿನವೆ ಪಟ್ಟಣ ದೇವರು ಕೆಡುತ್ತಾನೆ. ಈ ವಾಕ್ಯವನ್ನು ಕೇಳುತ್ತಲೇ ಅರಸಿನಿಂದ ಹಿಡಿದು ತಿರುತನವರೆಗೆ ಊಟವನ್ನು ಮಾಡದೆ ಉಪವಾಸ ಬಿದ್ದು ಕೋಣಿ ತಂಟು ಸುತ್ತುಕೊಂಡು ತಲೆ ಮೇಲೆ ಬೂದಿಯನ್ನು ಹಾಕಿಕೊಂಡು ಉಪವಾಸದಿಂದ ದೇವರ ಕಡೆಗೆ ಪಶ್ಚಾತ್ತಾಪದಿಂದ ಅವರು ಪ್ರಾರ್ಥಿಸಿದನ್ನ ದೇವರ ವಾಕ್ಯ ಇದೆ. ಯೋನನ ಬರೆದಲ್ಲಿ ಗಮನಿಸ್ತೇವೆ. ಇದನ್ನು ನೋಡುವಾಗ ದೇವರು ಅವರನ್ನು ಕ್ಷಮಿಸಿದ ಎಂಬುದಾಗಿ ವಾಕ್ಯದಲ್ಲಿ ಗಮನಿಸ್ತೇವೆ. ಮಾಡಬೇಕೆಂದಿದ್ದ ಕೇಡನ್ನ ಕೈಬಿಟ್ಟನು ಎಂಬುದಾಗಿ ವಾಕ್ಯದಲ್ಲಿ ಗಮನಿಸ್ತೇವೆ. ಆದ್ರೆ ಯೇಸ್ವಾಮಿ ಮಾತಿನ ಅರ್ಥ ಏನು? ಮತ್ತಾಯನ ಬರೆಸುವಾರ್ತೆ 12:42 ಈ ಜನಾಂಗ ಇದೆಯಲ್ಲ, ಇಸ್ರಾಯೇಲ್ ಜನಾಂಗ, ದೇವ ಜನಾಂಗ ಅನ್ನಿಸಿಕೊಂಡವರು, ಇವರಿಗೆ ಪಶ್ಚಾತ್ತಾಪವಾಗುವ ಮನಸ್ಸಿಲ್ಲ. ಇವರು ಯಾವಾಗಲೂ ಚಂಡಿಗಳು, ಮನುಷ್ಯದಿ ಇಲ್ಲದವರು ಆಗಿದ್ದಾರೆ ಎಂಬುದಾಗಿ ಯೇಸುವಾಮಿ ಹೇಳ್ತಾನೆ. ಅಂದರೆ ಪಶ್ಚಾತ್ತಾಪವಾಗುವುದರಲ್ಲಿಯೂ ಕೂಡ ಅನ್ಯ ಜನಾಂಗವು ಇಸ್ರಾಯೇಲ್ ಜನರಿಗಿಂತಲೂ ಬಹಳ ಪ್ರಮುಖವಾದ ಸ್ಥಾನದಲ್ಲಿ ಉತ್ತಮವಾಗಿದ್ದರು ಅನ್ಯ ಜನ. ಆದರೂ ದೇವರು ಇವರನ್ನೇ ಆರಿಸಿಕೊಂಡ. ಯಾರನ್ನೇ? ಇಸ್ರಾಯೇಲ್ ಜನಾಂಗ. ಮತ್ತೆ ಐದನೇದಾಗಿ ಹಾಸ್ಪಿಟಾಲಿಟಿ, ಅತಿಥಿ ಸತ್ಕಾರ ಮಾಡುವುದು. ಲೂಕನ ಬರೆಸುವಾರ್ತೆ 4:25-26 ಲೂಕನ ಬರೆಸುವಾರ್ತೆ 4:25-26 ಎಲಿಯನ ಕಾಲದಲ್ಲಿ 3 ವರ್ಷ 6 ತಿಂಗಳು ಮಳೆ ಬಾರದೆ ದೇಶದಲ್ಲೆಲ್ಲ ದೊಡ್ಡ ಬರ ಉಂಟಾದಾಗ ಇಸ್ರಾಯೇಲ್ ಜನರಲ್ಲಿ ಎಷ್ಟೋ ಮಂದಿ ವಿಧವೆಯರು ಇದ್ದದ್ದು ನಿಜ. ಆದರೆ ಅವರಲ್ಲಿ ಒಬ್ಬರ ಬಳಿಗೂ ದೇವರು ಎಲಿಯನನ್ನ ಕಳಿಸದೆ ಸಿದೋನ್ ದೇಶಕ್ಕೆ ಸೇರಿದ ಸೆರಪ್ತ ಊರಿನಲ್ಲಿದ್ದ ಒಬ್ಬ ವಿಧವೆ ಬಳಿಗೆ ಮಾತ್ರ ಕಳುಹಿಸಿದನು. ಇದು 1 ಅರಸುಗಳ ಪುಸ್ತಕ 17:12-13 ನೀವು ಓದ್ತೀರಿ, ನೀವು ಓದಿಕೊಳ್ಳ್ರಿ. ಅಲ್ಲಿಂದ ಯೇಸ್ವಾಮಿ ಇದನ್ನ ರೆಫರ್ ಮಾಡ್ತಾನೆ. ಇಸ್ರಾಯೇಲ್ ದೇಶದ ಮೇಲೆ 3 ವರ್ಷ ಭಯಂಕರವಾದ ಬರವು ಉಂಟಾಯಿತು. ಬರ ಉಂಟಾದಾಗ ತನ್ನ ಪ್ರವಾದಿಯಾದ ಎಲಿಯನನ್ನ ಕಾಪಾಡ್ಲಿಕ್ಕೋಸ್ಕರವಾಗಿ ದೇವರು ಆದುಕೊಂಡದ್ದು ಯಾರು? ಸೆರಪ್ತ ಊರಿನ ಸೀದೋನ್ ಸೀಮೆಯ ಸೆರಪ್ತ ಊರಿನಲ್ಲಿದ್ದಂತ ಅನ್ಯಳಾದ ಒಬ್ಬ ಬಡ ವಿಧವೆ. ನೀವು ಆ ಭಾಗದಲ್ಲಿ ಓದಿ ನೋಡ್ರಿ, 1 ವರ್ಷಗಳ ಪುಸ್ತಕ 17 ಎಲಿಯನ ಅಲ್ಲಿ ಹೋಗ್ತಾನೆ. ಅವಳು ಕಟ್ಟಿಗೆ ಆಯ್ತಾ ಇರ್ತಾಳೆ. ಅವಳ ಬಳಿಯಲ್ಲಿ ಹೇಳ್ತಾನೆ, ಅಮ್ಮ ನನಗೆ ಕುಡಿಲಿಕ್ಕೆ ನೀರು ಕೊಡು. ಅವಳು ನೀರು ತರಲಿಕ್ಕೆ ಹೋಗುವಾಗ ಮತ್ತೆ ಕರೀತಾನೆ, ಅಮ್ಮ ನೀನು ನೀರು ತರುವಾಗ ಜೊತೆಯಲ್ಲಿ ಒಂದು ರೊಟ್ಟಿಯನ್ನು ಮಾಡಿಕೊಂಡು ಬಾ, ನನಗಾಗಿ ಒಂದು ರೊಟ್ಟಿಯನ್ನು ಸಿದ್ಧ ಮಾಡಿ ಬಾ. ಆಗ ಆ ಸ್ತ್ರೀ ಸ್ಪಷ್ಟವಾಗಿ ಹೇಳ್ತಾಳೆ, ಅಯ್ಯ ನನ್ನ ಬಳಿಯಲ್ಲಿ ಒಂದಿಷ್ಟು ಹಿಟ್ಟು ಒಂದು ಸ್ವಲ್ಪ ಎಣ್ಣೆ ಇದೆ, ನಾವು ಮನೆಯಲ್ಲಿ ಇಬ್ಬರಿದ್ದೇವೆ, ನಾನು ನನ್ನ ಮಗ, 2 ರೊಟ್ಟಿಗಳು ಮಾತ್ರ ಆಗ್ತದೆ, ಅದಾದ ಮೇಲೆ ನಾವು ಸಾಯ್ಬೇಕಾಗಿದೆ. ಇರಲಿ, ನನ್ನ ದೇವರು ಹೇಳ್ತಾನೆ ನಿನ್ನ ಪಾತ್ರಲಿರುವಂತ ಹಿಟ್ಟು ಮುಗಿಯುವುದಿಲ್ಲ, ಎಣ್ಣೆ ಮುಗಿಯುವುದಿಲ್ಲ, ನೀನು ನನಗೊಂದು ರೊಟ್ಟಿಯನ್ನು ಮಾಡಿಕೊಂಡು ಬಾ. ಕೇಳಿಸ್ಕೊಳ್ಳಿಕ್ಕೆ ಬಹಳ ಸುಲಭ. ಒಂದು ವೇಳೆ ನಮ್ಮ ಮನೆಯಲ್ಲಿ ಒಂದು ಸ್ವಲ್ಪ ಆಹಾರ ಇದೆ, ಅತ್ತಿಂದು ನಾವು ಸಾಯ್ಬೇಕು ಅಷ್ಟೇ, ಇನ್ನೇನು ಇಲ್ಲ ನಮಗೆ ಸ್ಥಿತಿ. ಅಂತ ಬಡತನದಲ್ಲಿದ್ದಾಗ ನಾವು ಯಾರಾದರೂ ಬಂದು ಅಮ್ಮ ನನಗೆ ಕೊಡು, ನನ್ನ ದೇವರು ಹೇಳ್ತಾನೆ ನಿನ್ನ ಪಾತ್ರೆಯಲ್ಲಿರುವಂತ ಊಟ ಮುಗಿಯುವುದಿಲ್ಲ,
ಯಾವಾಗ ಅಂಗೀಕರಿಸುತ್ತದೆ ಅಂತ ದೇವರು ಹೇಳ್ತಾನೆ. ಆಗ ನಾವೇನ್ ಹೇಳ್ತೇವೆ, ಆ ಸಂಗತಿ ಇದ್ರೆ ನೀನೇ ಮಾಡ್ಕೋಪ್ಪ, ನೀನ್ ನನ್ನಂತ ಯಾಕೆ ಬಂದು ಕೇಳ್ತಿ, ನಿಂದೆ ಅವರು ನಿನಗೆ ಊಟವನ್ನ ಅಭಿವೃದ್ಧಿ ಮಾಡ್ತಾನೆ ಅಂತ ನೀನೇ ಮಾಡ್ಕೋ, ನನ್ನಂತ ಯಾಕೆ ಕೇಳ್ತಿ. ನೋಡ್ರಿ ಈ ಸ್ತ್ರೀ ಮಾತು ಕೇಳುತ್ತಾಳೆ, ಹೋಗಿ ಎಳೆಯನಿಗೆ ಒಂದು ರೊಟ್ಟಿಯನ್ನು ಮಾಡಿ ತಂದು ಕೊಟ್ಟಳು. ಆ ಮನೆಯಲ್ಲಿ ಆ ಮೂರುವರೆ ವರ್ಷ ಸುಭಿಕ್ಷವನ್ನ ದೇವರು ಎಣ್ಣೆ ಆಕೆ ಎಣ್ಣೆ ಮತ್ತೆ ರೊಟ್ಟಿ ಹಿಟ್ಟು ಮುಗಿಲಿಲ್ಲ ಎಂಬುದಾಗಿ ಗಮನಿಸದೇ ಹೋಗ್ತಿದೆ. ಯೇಸ್ವಾಮಿ ಇದನ್ನ ಹೇಳುವಾಗ ಇಸ್ರಾಯೇಲ್ ಜನರನ್ನು ಕುರಿತು ಮಾತು ಹೇಳ್ತಾ ಇದ್ದಾರೆ. ಆ ದಿವಸ ಇಸ್ರಾಯೇಲ್ ಜನರಲ್ಲಿ ಎಷ್ಟೋ ಐಶ್ವರ್ಯವಂತ ವಿಧಿವರು ಇದ್ರು, ಆದ್ರೆ ಆ ವಿಧವೆಯರ ಮನೆಗೆ, ಇಸ್ರಾಯೇಲ್ ಜನಾಂಗದ ಮನೆಗೆ, ವಿಧವೆಯರ ಮನೆಗೆ, ಐಶ್ವರ್ಯವಂತರ ಮನೆಗೆ ತನ್ನ ಪ್ರವಾದಿಯಾದ ಎಲಿಯನನ್ನ ಕಳುಹಿಸದೆ ಅನ್ಯ ದೇಶದವಳಾದಂತ ಸೆರಪ್ತ ಊರಿನ ಸಿದೋನ್ ಸೀಮೆಯ ಸೆರಪ್ತ ಊರಿನಲ್ಲಿದ್ದ ಅನ್ಯ ವಿಧವೆಯ ಮನೆಗೆ ಕಳುಹಿಸಿದ ಕಾರಣ ಏನು ಯೇಸ್ವಾಮಿ ಮಾತಿನ ಅಂತ ಈ ಜನಾಂಗ ಸತ್ಕರಿಸದಂತ ಜನಾಂಗ. ದೇವರ ವಾಕ್ಯದಲ್ಲಿ ಓದ್ತೀರಿ ಮತ್ತಾಯ 10:47, ನನ್ನ ಹೆಸರಿನಲ್ಲಿ ಒಂದು ತಂಬಿಗೆ ಕಣ್ಣೀರನ್ನು ಕೊಟ್ಟರು ಬರಬೇಕಾದ ಪ್ರತಿಫಲವು ನಿಮಗೆ ತಪ್ಪುವುದಿಲ್ಲ ಅಂತ ಸ್ವಾಮಿ ಹೇಳುದನ್ನ ನಾವು ನೋಡ್ತೇವೆ. ನಾನು ಇದನ್ನ ನಮಗೆ ಹೋಲಿಸಿಕೊಳ್ಳುವಾಗ ನಾವು ಯಾವ ಸ್ಥಿತಿಯಲ್ಲಿದ್ದೇವೆ ಈ ದಿವಸ? ಒಂದು ವೇಳೆ ನಾವು ಹಿಂದೆ ಒಂದು ಉದಾಹರಣೆ ಕೇಳಿದ್ದೇನೆ. ಒಬ್ಬ ಮನೆಗೆ ಒಬ್ಬ ಸೇವಕರು ಬಂದ್ರಂತೆ. ಸೇವಕರು ಬಂದ್ರು, ಆ ಪ್ರಾಂತ್ಯದಲ್ಲಿ 2 ದಿನ ಇದ್ದು ಸೇವೆ ಮಾಡ್ತೀನಿ ಅಂತ ಹೇಳಿ ಅವರು ಸೇವೆ ಮಾಡ್ತಾ ಇದ್ರು. ಅದಾದ ಮೇಲೆ ಅಲ್ಲಿ ಸೇವೆ ಉತ್ತಮವಾಗಿ ನಡೀತಿದ್ರಿಂದ ಸೇವಕರು ಹೋಗಿ ಯಾರ ಮನೆಯಲ್ಲಿದ್ರು ಅವರ ಮನೆಗೆ ಬಂದು ಇವರು 1 ವಾರ ಕಳೆದಿದ್ರು. ಈ ಮನೆಯವರಲ್ಲಿ ಗಡಿಬಿಡಿ ಪ್ರಾರಂಭವಾಯಿತು. ಈ ಸೇವಕರು 2 ದಿವಸಕ್ಕೆ ಅಂತ ನಾವು ಸೇರಿಸಿಕೊಂಡು ಇವ್ರು ಹೋಗುವ ಯಾವ ಲಕ್ಷಣ ಕಾಣ್ತಾ ಇಲ್ವಾ ಅನ್ನುವಾಗ ಅವರ ಮನೆಯ ಒಡತಿ ಹೇಳಿದ್ಲು, ನಾನು ಅದಕ್ಕೆ ಸೂಕ್ತ ಪರಿಹಾರವನ್ನ ಮಾಡ್ತೇನೆ, ನಾಳೆ ಹೇಗೂ ಸೇವಕರು ಹೋಗ್ತಾರೆ ಇಲ್ಲಿಂದ ಅಂತ ಗಂಡನ ಬಳಿ. ಏನು ಮಾಡಿದ್ರು ಈ ಸ್ತ್ರೀ, ಪ್ರತಿದಿನ ಈ ಸೇವಕರಿಗೆ ಊಟದ ಜೊತೆಯಲ್ಲಿ ಒಂದು ಬೇಯಿಸಿದ ಮೊಟ್ಟೆಯನ್ನು ಕೊಡ್ತಾ ಇದ್ರು. ಏನು ಮಾಡಿದ್ರು, ಆ ದಿವಸ ಸೇವಕರು ಬಂದ, ರಾತ್ರಿ ಊಟಕ್ಕೆ 2 ಮೊಟ್ಟೆ ಕೊಟ್ಟರು. ಸೇವಕ ಕೇಳ್ದ, ಅಮ್ಮ ಪ್ರತಿದಿನ ನಾನು ಊಟಕ್ಕೆ 1 ಮೊಟ್ಟೆ ಕೊಡ್ತಾ ಇದ್ದಳು, ಇವತ್ತು 2 ಮೊಟ್ಟೆ ಯಾಕೆ ಅಂತ ಕೇಳಿದ. ಆಗ ಆ ಸ್ತ್ರೀ ಸೇವಕರಿಗೆ ಹೇಳಿದಂತ ಮಾತು, ಅಯ್ಯ ನಾಳೆ ಬೆಳಿಗ್ಗೆ ನೀವು ಊರಿಗೆ ಹೋಗ್ತಿರಲ್ಲ ಅದಕ್ಕೆ ಈ ದಿವಸ 2 ಮೊಟ್ಟೆ ಕೊಡ್ತೀನಿ. ಅಂದ್ರೆ ಅರ್ಥ ಇಷ್ಟೇ, ಅವ್ರು ಹೇಳಿರ್ಲಿಲ್ಲ 2 ಮೊಟ್ಟೆ ಮೂಲಕವಾಗಿ ನೀನು ನಾಳೆ ಊರಿಗೆ ಹೋಗು ಅಂತ ಹೇಳುವುದನ್ನ ಆಕೆ ಈ ಮಾಡಿದಂತ ಒಂದು ವಿಶೇಷವಾದಂತ ಯೋಜನೆ. ಎಷ್ಟು ಜನ ನಾವು ದೇವರ ಮಕ್ಕಳನ್ನ ದೇವರ ಸೇವೆಗೋಸ್ಕರವಾಗಿ ನಮ್ಮ ಮನೆ ಬಾಗಿಲು ತೆಗೆದಿದೆ, ಎಷ್ಟರ ಮನಸ್ಸಿನ ಬಾಗಿಲು ತೆಗೆದಿದೆ. ಈ ದಿವಸ ಕರ್ನಾಟಕದಲ್ಲಿ ಸೇವಕರ ಕೊರತೆ ಇದೆ. ಕಾರಣ ಯಾರು? ದೇವರ ಮಕ್ಕಳೇ, ನಾವು ಸ್ವಾರ್ಥಿಗಳಾಗಿ ಜೀವಿಸೋದ್ರಿಂದ ಅಲ್ವೇ? ಈ ಯೇಸ್ವಾಮಿ ಹೇಳುವ ಮಾತು ಏನಂದ್ರೆ, ನಿನವೇ ಪಟ್ಟಣದ ಜನರು ಈ ಸಂತತಿ ವಿರುದ್ಧವಾಗಿ ನಿಂತುಕೊಂಡು ನ್ಯಾಯ ತೀರ್ಪಿನಲ್ಲಿ ಸಾಕ್ಷಿ ನುಡಿತಾರೆ. ಸ್ವಾಮಿ ಇವರನ್ನ ಶಿಕ್ಷಿಸು, ದುಷ್ಟ ಜನಾಂಗ ಇದು, ಪಶ್ಚಾತ್ತಾಪವಾಗಲು. ಅನೇಕ ಸಲ ನಾವು ದೇವರ ವಾಕ್ಯವನ್ನ ನಮಗೆ ದೇವರ ವಾಕ್ಯ ಎಚ್ಚರಿಸುವಾಗ ತಿದ್ದಿಕೊಳ್ಳದೆ ದೇವರ ವಾಕ್ಯವನ್ನೇ ನಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಅದನ್ನ ನಾವೇ ಬದಲು ಮಾಡಿಕೊಳ್ಳುವಂತ ಸ್ಥಿತಿಗತಿಗಳು ಈ ಲೋಕದಲ್ಲಿ ಇದೆ. ಯಾವ ಸ್ಥಾನದಲ್ಲಿದ್ದೇವೆ? ಇಸ್ರಾಯೇಲ್ ಜನರಿಗೂ ಅನ್ಯರಿಗೂ ಹೋಲಿಸುವಾಗ ಯೇಸುಸ್ವಾಮಿ ಹೇಳ್ತಾನೆ, ಸತ್ಕರಿಸುವುದರಲ್ಲಿ ಇವರು ಇರಲಿ. ಕೊನೆಯದಾಗಿ, ನನ್ನ ಸಮಯ ಆದ್ರಿಂದ ಆದ್ರೂ ಕೊನೆಯದ ಒಂದು ಅಂಶವನ್ನು ಹೇಳ್ಬಿಡ್ತೇನೆ, ಇಸ್ರಾಯೇಲ್ಗೂ ಅನ್ಯರಿಗಿರುವಂತ ವ್ಯತ್ಯಾಸ. ಕೊನೆಯದಾಗಿ ಗುಣ ಹೊಂದುವಂಥದ್ದು. ಲೂಕನ ಬರೆಸುವಾರ್ತೆ 4:27, ಲೂಕ 4:27, ಮತ್ತು ಎಲೀಷನ್ ಎಂಬ ಪ್ರವಾದಿಯ ಕಾಲದಲ್ಲಿ ಇಸ್ರಾಯೇಲ್ ಜನರೊಳಗೆ ಎಷ್ಟೋ ಮಂದಿ ಕುಷ್ಠರೋಗಿಗಳು ಇದ್ದಾಗ್ಯೂ ಅವರಲ್ಲಿ ಒಬ್ಬನಾದರೂ ಶುದ್ಧವಾಗದೆ ಸುರಿಯಾ ದೇಶದವನಾದ ನಾಮಾನನು ಮಾತ್ರ ಶುದ್ಧನಾದ. ಶುದ್ಧರಾಗುವುದರಲ್ಲಿ ಕೂಡ ಇಸ್ರಾಯೇಲ್ ಜನರು ಅನ್ಯರಿಗಿಂತಲೂ ಹಿಂದೆ. ಈ ಚರಿತ್ರೆ ನಿಮಗೆ ಚೆನ್ನಾಗಿ ಗೊತ್ತದೆ. 2 ವರ್ಷಗಳ ಪುಸ್ತಕ 5:5 ಅದನ್ನ ಗಮನಿಸ್ತೇವೆ. 7 ವಚನ ನೀವು ಓದಿಕೊಳ್ಳ್ರಿ. 2 ವರ್ಷಗಳ ಪುಸ್ತಕ 5:5 ಈ ಸಂಗತಿ ಅದೆ. ಏನಾಯ್ತು, ನಾಮಾನನು ಒಬ್ಬ ಅಧಿಕಾರಿ, ಅವನ ಬಳಿಯಲ್ಲಿ ಸಿರಿಯಾ ದೇಶದಲ್ಲಿ ಅವನ ಅಧಿಕಾರಿ, ಅವನಿಗೆ ಕುಷ್ಠರೋಗ ಇತ್ತು.
ಅವನ ಮನೆಯಲ್ಲಿ ಒಬ್ಬ ಹುಡುಗಿ, ಅವಳು ಇಸ್ರಾಯೇಲ್ ಜನರಿಗೆ ಸೇರಿದವಳು, ಸೇವಕಳಾಗಿದ್ದು. ಆಕೆ ಯಜಮಾನನಿಗಿರುವ ಈ ಸಂಗತಿಯನ್ನು ತಿಳ್ಕೊಂಡು ಒಂದು ಯೋಚನೆ ಕೊಡ್ತಾನೆ. ನೀವು ಇಸ್ರಾಯೇಲ್ ದೇಶಕ್ಕೆ ಹೋದ್ರೆ ನಿಮಗೆ ಕಾಯಿಲೆ ವಾಸಿ ಆಗ್ತದೆ. ಈ ಕೂಡಲೇ ಅರಸನ ಒಂದು ಪತ್ರವನ್ನು ಕೊಟ್ಟ. ಈ ಪತ್ರವನ್ನು ತೆಕೊಂಡು ಇಸ್ರಾಯೇಲ್ ಅರಸನ ಬಳಿಗೆ ಬಂದ. ಅರಸನಿಗೆ ಪತ್ರವನ್ನು ಕೊಟ್ಟ. ಇಸ್ರಾಯೇಲ್ ಅರಸನು ಆ ಪತ್ರವನ್ನು ನೋಡಿ ಇವನ ಕಾಯಿಲೆ ವಾಸಿ ಮಾಡಬೇಕಂತೆ. ನಾನೇನು ದೇವರ, ಇವನು ನನ್ನ ಮೇಲೆ ಸಿರಿಯಾ ದೇಶದವರು ನನ್ನ ಮೇಲೆ ಯುದ್ಧ ಮಾಡಲಿಕ್ಕೋಸ್ಕರವಾಗಿ ಕಾಲು ಕೆಳದು ಈ ಮಾಡಿದ್ದಾರೆ ಅಂತೇಳಿ ತನ್ನ ಬಟ್ಟೆಗಳನ್ನು ಹರಕೊಳ್ತಾನೆ. ಯಾಕಂದ್ರೆ ಅರಸನಿಗೆ ಗೊತ್ತಿಲ್ಲ ನಮ್ಮಲ್ಲಿ ಪ್ರವಾದಿ ಇದ್ದಾನೆ, ಪ್ರವಾದಿಗೆ ಗುಣಪಡಿಸುವ ಶಕ್ತಿ ಇದೆ ಅಂತೇಳಿ. ಅರಸನಿಗೆ ಗೊತ್ತಿಲ್ಲ, ತಿಳುವಳಿಕೆ ಇಲ್ಲ. ಇನ್ನು ಇಸ್ರಾಯೇಲ್ ಜನರ ಸ್ಥಿತಿ ಏನು? ಏ ಸ್ವಾಮಿ ಎಲ್ಲಿಂದ ಅದನ್ನ ರೆಫರ್ ಮಾಡಿ ತೋರಿಸ್ತಾನೆ ನೋಡಿ, ಗುಣವಾಗುವುದು ಎಲ್ಲಿ? ಆಮೇಲೆ ಅದು ಎಲೀಷನಿಗೆ ಅದು ಗೊತ್ತಾಗುವಾಗ ಎಲೀಷನ್ ಹೇಳ್ತಾನೆ, ಯಾಕೆ ನಿನ್ನ ಬಟ್ಟೆಗಳನ್ನು ಹರಕೊಂಡಿದೆ? ಇಸ್ರಾಯೇಲ್ರಲ್ಲಿ ಒಬ್ಬ ಪ್ರವಾದಿ ಇದ್ದಾನೆ ಎಂಬುದು ನಿನಗೆ ಗೊತ್ತಿಲ್ಲವೋ, ಕಳುಹಿಸುವವನನ್ನ ನನ್ನ ಬಳಿಗೆ. ಒಂದು ವೇಳೆ ನಾಮಾನನು ಎಲೀಷನ ಮಾತಿಗೆ ವಿಧೇಯನಾಗುವ ಮೂಲಕವಾಗಿ ಅವನು ಗುಣವಾದದ್ದನ್ನ ದೇವರ ವಾಕ್ಯದಲ್ಲಿ ನಾವು ಗಮನಿಸ್ತೇವೆ. ಗುಣ ಹೊಂದುವುದರಲ್ಲಿ ಕೂಡ ಅನ್ಯರು ಇಸ್ರಾಯೇಲ್ಗಿಂತಲೂ ಮುಂದೆ ಇದ್ರು, ಇಸ್ರಾಯೇಲ್ ಗುಣವಾಗಲ್ಲ. ಗಮನಿಸ್ರಿ, ಇಸ್ರಾಯೇಲ್ ಜನರು ನಂಬಿಕೆಯಲ್ಲಿ ಶತಾಧಿಪತಿ, ಅನ್ಯ ಶತಾಧಿಪತಿ ಇಸ್ರಾಯೇಲ್ಗಿಂತಲೂ ಉನ್ನತ ಸ್ಥಾನದಿದ್ದಾನೆ. ಎರಡು ಪ್ರೀತಿ ಮಾಡುವುದರಲ್ಲಿ ಸಮಾರ್ಯದವರು ಅನ್ಯ ಇಸ್ರಾಯೇಲ್ಗಿಂತಲೂ ಉನ್ನತ ಸ್ಥಿತಿಯಲ್ಲಿದ್ದಾರೆ, ಅನ್ಯರಾದಂಥ ಸಮಾರ್ಯದವರು. ಮೂರನೇದಾಗಿ ಜ್ಞಾನವನ್ನ ಪಡ್ಕೊಳ್ಳೋದ್ರಲ್ಲಿ ಅನ್ಯ ಸ್ತ್ರೀಯಾದ ಅನ್ಯ ರಾಣಿಯಾದಂತ ಶಬದ, ಉತ್ತರ ದೇಶದ ರಾಣಿ ಶಬದ ರಾಣಿ, ಅವಳು ಪ್ರಮುಖ ಸ್ಥಾನದಲ್ಲಿ ಇರುವುದನ್ನು ನೋಡ್ತೇವೆ. ಮತ್ತೆ ಪಶ್ಚಾತ್ತಾಪ ಪಡುವುದರಲ್ಲಿ ನಿನವೆಯ ಜನರು, ಆಮೇಲೆ ಅತಿ ಸತ್ಕಾರ ಮಾಡುವುದರಲ್ಲಿ ಸಿರಿಯಾ ದೇಶದ ಸಿದೋನ್ ಸೀಮೆಯ ಸಿದೋನ್ ಸೀಮೆಯ ಸೆರಪ್ತ ದೇಶದ ಸೆರಪ್ತ ಊರಿನಲ್ಲಿದ್ದ ಸಿದೋನ್ ಸೀಮೆಯಲ್ಲಿದ್ದಂತ ಆ ಬಡ ವಿಧವೆ, ಅನ್ಯಳಾದಂತ ಬಡ ವಿಧವೆ. ಕೊನೆಯದಾಗಿ ಗುಣ ಹೊಂದುವುದರಲ್ಲಿ ಕೂಡ ನಾಮಾನ್, ಸಿರಿಯಾ ದೇಶದ ನಾಮಾನ್. ಎಲ್ಲದರಲ್ಲಿ ಕೂಡ ನಂಬಿಕೆ, ಪ್ರೀತಿ, ಪಶ್ಚಾತ್ತಾಪ, ವಾಕ್ಯವನ್ನು ಗ್ರಹಿಸುವುದು, ಅತಿ ಸತ್ಕಾರ ಮಾಡುವುದು, ಗುಣ ಹೊಂದುವುದು, ಎಲ್ಲದರಲ್ಲಿ ಕೂಡ ಇಸ್ರಾಯೇಲ್ ಜನರಿಗಿಂತಲೂ ಅನ್ಯರು ಉತ್ತಮ ಸ್ಥಿತಿಯಲ್ಲಿದ್ದರು. ಆದರೂ ದೇವರು ಇಸ್ರಾಯೇಲ್ ಜನರನ್ನೇ ಆರಿಸಿ, ಇದಕ್ಕೆ ಕಾರಣ ಏನು, ಇದರ ಹಿಂದಿರುವಂತ ಕಾರಣ ಏನು ಎಂಬುದನ್ನ ಮುಂದಿನ ವಾರ ನಾವು ಸೋಮವಾರ ಕಲಿತು ಮತ್ತೆ ನಾವು ಎಪ್ಪತ್ತು ದಾನಿಯಲ್ಲಿ 70 ವಾರಗಳನ್ನು ಅಭ್ಯಾಸ ಮಾಡಿ ಹೋಗ್ತೇವೆ. ದೇವರು ತಾನೇ ಈ ವಾಕ್ಯಗಳನ್ನು ನಮಗೆ ಆಶೀರ್ವದಿಸಲಿ. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಆಮೆನ್.